ನಮಸ್ಕಾರ. ಎರಡು ಬೆಂಗಳೂರು ವಿಶ್ವವಿದ್ಯಾನಿಲಯದ ಎರಡನೇ ಬಿ ಎ ಮೂರನೇ ಸೆಮಿಸ್ಟರ್ ಪಠ್ಯವಾಗಿ ಭಾರತೀಯ ಕಾವ್ಯಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಅಂತ ಹೇಳಿ ಒಂದು ಪೇಪರ್ ಇದೆ ಐಚ್ಛಿಕ ಕನ್ನಡಕ್ಕೆ. ಇನ್ನೊಂದು ಪೇಪರಲ್ಲಿ ಬಹುಶಃ ಕನ್ನಡ ಕಾವ್ಯಮೀಮಾಂಸೆ ಅಂತ ನಾನು ಇದನ್ನ ಅಂದ್ಕೊಳ್ತೀನಿ. ಇದು ಜಿ ಶಿವರುದ್ರಪ್ಪನವ್ರ ಮಾತೆ, ಕನ್ನಡ ಕಾವ್ಯಮೀಮಾಂಸೆ, ಕನ್ನಡಕ್ಕೂ ಒಂದು ಕಾವ್ಯಮೀಮಾಂಸೆ ಇರಬಹುದು ಇದೆ ಅಂಥೇಳಿ ಅವರು ಒಂದು ಭಾಷಣದ ಬಗ್ಗೆ ನಂದೊಂದು ವಿಡಿಯೋ ಈಗಾಗಲೇ ಇದೆ. ಇದು ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅಂತ ಹೇಳಿ, ಅಂದರೆ ಬಿ ಎ ಎಮ್ ಎ ಕನ್ನಡ ಓದಿ ಕನ್ನಡದಲ್ಲೇ ಹೆಚ್ಚಿನ ಪರಿಶ್ರಮ ಪಡೆದವ್ರಿಗೆ, ಓದ್ದವ್ರಿಗೆ ಹೆಚ್ಚಿನ ಪರಿಶ್ರಮ ಇರುತ್ತೆ. ಆದರೆ ಸಾಮಾನ್ಯರಿಗೂ ಅದನ್ನು ತಿಳ್ಕೊಳ್ಬೇಕಂತ ಆಸಕ್ತಿ ಇರುತ್ತೆ, ಆದರೆ ಅವ್ರಿಗೆ ಎಲ್ಲೂ ಓದಿರೋಲ್ಲ, ಅವ್ರಿಗೆ ಗೊತ್ತಿರೋಲ್ಲ. ಆದ್ದರಿಂದ ಆಸಕ್ತಿ ಇರೋರಿಗೆ, ಓದ್ದು ಅದನ್ನೇ ಕುರಿತು ಓದದೇ ಇರುವ ಆದರೆ ಆಸಕ್ತಿ ಇರುವ ಜನರಿಗೆ ಸರಳವಾಗಿ ಅಂಥೇಳಿ 10 ಸಂಪುಟಗಳಲ್ಲಿ ತಂದರು. ಮೊದಲನೇ ಸಂಪುಟ ಪ್ರಧಾನ ಸಂಪಾದಕರು ಜೆ ಎಸ್ ಎಸ್ಸು, ಮೊದಲನೇ ಸಂಪುಟನೂ ಅವರೇ ಬರೀತಾರೆ. ಇಡೀ ಕನ್ನಡ ಸಾಹಿತ್ಯವನ್ನು ಸಮೀಕ್ಷೆ ಮಾಡುತ್ತಾರೆ. ಕನ್ನಡ ಸಾಹಿತ್ಯ ಇಟ್ಟ ಹೆಜ್ಜೆ ದೊಡ್ಡ ರೂಪ ಅಂತ. ಇಟ್ಟ ಹೆಜ್ಜೆ ಅಂದರೆ 10ನೇ ಶತಮಾನದಲ್ಲಿ ಏನಿತ್ತು, ವಚನ ಸಾಹಿತ್ಯ, ಆಮೇಲೆ ರಗಳೆ, ಆಮೇಲೆ ಷಟ್ಪದಿ ಅಂತ. ತೊಟ್ಟ ರೂಪ ಅಂದರೆ ಅದೇ, ಅಷ್ಟು ಛಂದಸ್ಸಿನಲ್ಲಿ ಬದಲಾವಣೆ ಇದೆಯಲ್ಲ, ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬರೀತಾರೆ. ಇದು 35 ಪುಟ ಇದೆ. ನನಗೆ ಒಂದು ತರಗತಿಯಲ್ಲಿ ಮುಗಿತೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ, ನೋಡೋಣ. ಬಹಳ ಮುಖ್ಯವಾದ ಭಾಗಗಳನ್ನು ಓದಿ ಬಹುಶಃ ಇದರಲ್ಲಿ ಪ್ರಾಥಮಿಕ ಅನುಭವದಾದಂತಹ ಪ್ರಶ್ನೆಗಳನ್ನು ಕೇಳಬಹುದು ಅಂತ. ಕನ್ನಡ ಎಂಬುದು ಒಂದು ಭಾಷೆಯ ಹೆಸರು ಹೌದು, ಆ ಭಾಷೆಯನ್ನಾಡುವ ಜನ ಬದುಕು ಒಂದು ನಾಡಿನ ಹೆಸರು ಹೌದು ಅಂತ. ಕನ್ನಡ ನಾಡು ಅಂತೇನು ಕರೆಯಲ್ಲ, ಕರ್ನಾಟಕ ಅಂತೀವಿ ನಾವು. ಕನ್ನಡ ನಾಡಿನ ಜನರ ಭಾಷೆ ಕನ್ನಡ, ಈ ಭಾಷೆಯನ್ನಾಡುವ ಜನ ಕನ್ನಡಿಗರು, ಹೀಗೆ ಹೇಳ್ಕೊಳ್ಬೇಕು. ವಾಸ್ತವವಾಗಿ ನಾಡಿಗೆ ಇದ್ದ ಈ ಹೆಸರಿನಿಂದ ಜನರ ಭಾಷೆಗೆ ಈ ಹೆಸರು ಬಂತೋ, ಅಥವಾ ಈ ಭಾಷೆಯಿಂದಾಗಿ ನಾಡಿಗೆ ಈ ಹೆಸರು ಬಂತೋ ಅಂತ ಮಾಡ್ಕೋಬೇಕು, ಹೇಳುವುದು ಕಷ್ಟ. ಕನ್ನಡ ನಾಡು ಎಂದು ಕರೆಯಲಾಗುವ ಈ ನಾಡಿಗೆ ಅಧಿಕೃತವಾದ ಹೆಸರು ಕರ್ನಾಟಕ. ಕರ್ನಾಟಕ ಎಂಬ ಹೆಸರು ಈ ನಾಡಿಗೆ ಇವತ್ತು ಇದ್ದದ್ದಲ್ಲ, ಬಹು ಹಿಂದಿನಿಂದಲೂ ಇದ್ದದ್ದೇ. ಕರ್ನಾಟಕ ಎಂಬ ಹೆಸರಿನ ಉಲ್ಲೇಖ ವ್ಯಾಸರ ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂದರೆ, ವಾಸ್ತವವಾಗಿ ರಾಮಾಯಣದಲ್ಲೂ ಕರ್ನಾಟಕ ಅನ್ನೋ ಪದ ಇದೆ. ಅಷ್ಟೇ ಅಲ್ಲ, ತೀರಾ ಹಿಂದಿನ ಸಂಸ್ಕೃತ ಕೃತಿಗಳಲ್ಲಿ ಮತ್ತು ಶಾಸನಗಳಲ್ಲಿ ಈ ಹೆಸರು ಬರುತ್ತದೆ. ಸಂಸ್ಕೃತವನ್ನು ಬಿಟ್ಟರೆ ತಮಿಳು ಅತ್ಯಂತ ಪ್ರಾಚೀನವಾದ ಭಾಷೆ ಎಂದು ಪರಿಗಣಿತವಾಗಿದೆ. ಇಂಥ ತಮಿಳಿನ ಬಹು ಹಳೆಯ ಕೃತಿಗಳಲ್ಲಿಯೂ ಕರ್ನಾಟಕ ಎಂಬ ಪದ ಕಾಣಲು ದೊರೆಯುತ್ತದೆ. ಕ್ರಿಸ್ತಶಕ 2ನೇ ಶತಮಾನದ ಶಿಲಪ್ಪದಿಗಾರಂ ಎಂಬ ತಮಿಳು ಕೃತಿಯಲ್ಲಿ ಕರುನಾಡರ್ ಎಂಬ ಪದವಿದೆ. ಕರುನಾಡು ಎಂಬುದು ಕರ್ನಾಟಕ ಎಂಬುದರ ಒಂದು ಹೊಸ ರೂಪ. ಕರ್ನಾಟಕ ದೇಶದವರು ಎಂಬ ಅರ್ಥದಲ್ಲಿ ಕರುನಾಡರ್, ಕರುನಾಡಗರ್ ಎಂಬ ರೂಪಗಳು ತಮಿಳು ಸಾಹಿತ್ಯದಲ್ಲಿ ಗೋಚರಿಸುತ್ತವೆ. ಒಟ್ಟಿನಲ್ಲಿ ಕರ್ನಾಟಕ, ಕುಮಾರವ್ಯಾಸ ಹೇಳೋದು ಕರ್ನಾಟಕ, ಕರುನಾಡು ಇತ್ಯಾದಿ ಪ್ರಯೋಗಗಳು ಸೂಚಿಸುವ ಕರ್ನಾಟಕ ಎಂಬುದು ಪ್ರಾಚೀನತೆಯ ಮತ್ತು ಅರ್ಥವಂತಿಕೆಯ ದೃಷ್ಟಿಯಿಂದ ತುಂಬ ಮಹತ್ವದ ಪದವಾಗಿದೆ. ಕನ್ನಡ ಕವಿಗಳಲ್ಲಿ ಕನ್ನಡ, ಕರುನಾಡು, ಕರ್ನಾಟಕ ಎಂಬ ಪದಗಳೇ ಬಳಕೆಯಾಗಿವೆ. ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದ ನಾಡು ಕನ್ನಡ ಎಂದು, ಕನ್ನಡದ ಮೊದಲ ಗ್ರಂಥವೆಂದು ಪರಿಗಣಿತವಾಗಿರುವ ಕವಿರಾಜ ಮಾರ್ಗದಲ್ಲಿ ಹೇಳಲಾಗಿದೆ. ಹಾಗೆಯೇ ಕನ್ನಡ ಎಂಬುದು ಭಾಷೆ ಎಂಬರ್ಥದ ಹಲವು ಉಕ್ತಿಗಳೂ ಅಲ್ಲಿವೆ. ಕನ್ನಡ ನಾಡು, ಕರ್ನಾಟಕ ದೇಶ, ಕರ್ನಾಟಕ ಭಾಷೆ, ಕನ್ನಡ ನುಡಿ ಇತ್ಯಾದಿ ಮಾತುಗಳಿಂದ ನಮ್ಮ ಕವಿಗಳು ಈ ಪದಗಳನ್ನು ದೇಶ ಮತ್ತು ಭಾಷೆ ಎನ್ನುವ ಎರಡೂ ಅರ್ಥವನ್ನು ಸೂಚಿಸಲು ಬಳಸಿದ್ದಾರೆ. ಇದಿಷ್ಟು ಪ್ರಾಥಮಿಕವಾಗಿ. ಅವರು ಪ್ರಾಚೀನತೆಯ ಚರ್ಚೆಗೇನು ಹೋಗೋದಿಲ್ಲ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಅದನ್ನು ಮಾಡ್ತಾರೆ. ಆದರೆ ಇದು ಮೊದಲನೇ ಸಂಪುಟವಾಗಿ ಅವರು ಬರೀತಾ ಇರೋದ್ರಿಂದ ಭಾಳ ಚಿಕ್ಕ ಪುಸ್ತಕ ಇದು. ಅಂದರೆ ಈ 35 ಪುಟದ ಬಗ್ಗೆ ಎಲ್ಲ ಹೇಳ್ತಾ ಇರೋದು, ಯಾವ ಪುಸ್ತಕದಿಂದ ಇದನ್ನು ತೆಗೆದುಕೊಂಡ್ರೂ ಅದು ಕನ್ನಡ ಭಾಷೆ ಸಂಸ್ಕೃತದಿಂದ ಹುಟ್ಟಿದ್ದು ಎಂದು ಹಲವರು ಅಭಿಪ್ರಾಯಪಡುತ್ತಾರೆ. ಇದನ್ನು ಯಾವಾಗಲೂ ಎತ್ತಬೇಕು ಈ ವಿಷಯನ, ಇವತ್ತಿಗೂ ಇದೆ. ಸಂಸ್ಕೃತ ಮೇಷ್ಟ್ರನ್ನು ಕೇಳಿ ಅದನ್ನೇ ಹೇಳ್ತಾರೆ, ಆಮೇಲೆ ಗೊತ್ತಿಲ್ಲದೆ ಇರೋರನ್ನು ಕೇಳಿ. ಯಾಕೆ ಅಂದರೆ ಅಷ್ಟೊಂದು ಶಬ್ದಗಳು ಕನ್ನಡದಲ್ಲಿವೆ. ಸಂಸ್ಕೃತದಿಂದ ಪಾಲಿತ ಪೋಷಿತ ಕನ್ನಡ, ಮತ್ತು ಶೋಷಿತವೂ ಹೌದು, ಪೋಷಿತವೂ ಹೌದು, ಶೋಷಿತವೂ ಹೌದು ಅಂತಲೂ ಹೇಳ್ತಾರೆ ವಿದ್ವಾಂಸರು. ನಾನು ಹೇಳ್ತಿರೋದ್ರ ಗ್ರಾಂಥಿಕ ಕನ್ನಡಕ್ಕೆ, ಗ್ರಾಮ್ಯ ಕನ್ನಡ ಇದೆಯಲ್ಲ ಹಳ್ಳಿಗಳಲ್ಲಿ ಮಾತಾಡ್ತಾರಲ್ಲ, ಅವ್ರ ಬಾಯಲ್ಲಿ ಒಂದು ಸಂಸ್ಕೃತ ಪದನೂ ಬರೋದಿಲ್ಲ. ಯಾಕೆಂದರೆ ಗ್ರಾಂಥಿಕ ಕನ್ನಡಕ್ಕೆ ಮಾತ್ರ ಇದನ್ವಯ. ನಾವು ಏನು ಕನ್ನಡ ಸಾಹಿತ್ಯ ಚರಿತ್ರೆ ಅಂತೀವಲ್ಲ, ಓದ್ತೀವಲ್ಲ ಅಲ್ಲಿ ಅಂತ. ಆದರೆ ಇದು ಸರಿಯಲ್ಲ. ಅಂದರೆ ಸಂಸ್ಕೃತ ಜನ್ಯ ಅಲ್ಲ, ದ್ರಾವಿಡ ಭಾಷೆಗಳೇ ಸಂಸ್ಕೃತ ಜನ್ಯ ಅಲ್ಲ. ಕನ್ನಡ ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು, ತಮಿಳು, ಕನ್ನಡ, ತೆಲುಗು, ಮಲಯಾಳ ಮತ್ತು ತುಳು ದಕ್ಷಿಣ ಇಂಡಿಯಾದ ಮೂರು ಭಾಳ ಪ್ರಮುಖವಾದ 4 ರಾಜ್ಯಗಳು, 5 ಭಾಷೆಗಳು. ತುಳು ಕರ್ನಾಟಕದ್ದೇ,
ಇವುಗಳನ್ನು ಪಂಚದ್ರಾವಿಡ ಭಾಷೆಗಳೆಂದು ಕರೆಯಲಾಗಿದೆ. ತುಳುವಲ್ಲದೆ ಇನ್ನೂ ಬೇಕಾಷ್ಟಿವೆ, ಆದರೆ ಇದ್ದಿದ್ದರೆ ಪ್ರಾಮಿನೆಂಟ್ ಭಾಷೆ ಇದು. ತುಳು ಸಾಹಿತ್ಯ ಇದೆ, ಮಾತಾಡೋ ಜನ ಇದ್ದಾರೆ, ನಾಟಕ ಇದೆ, ಮತ್ತು ಅಕಾಡೆಮಿ ಇದೆ. ಆದ್ದರಿಂದ ಈ ಐದು ದ್ರಾವಿಡ ಭಾಷೆಗಳಿಗೆ ತಾಯಿ ಅಂತಿದ್ದ ಮೂಲ ದ್ರಾವಿಡ ಒಂದು ಇದ್ದು, ಈ ಐದೂ ಕಾಲಕ್ರಮೇಣ ಕವಲೊಡೆದು ಬೇರೆ ಬೇರೆ ಭಾಷೆಗಳಾದವು ಎಂದು ಭಾಷಾಶಾಸ್ತ್ರಜ್ಞರ ಸಿದ್ಧಾಂತ. ಆ್ಯಕ್ಚುಲಿ 22 ಅಂತೆ ದ್ರಾವಿಡ ಭಾಷೆಗಳು ಪ್ರಮುಖವಾದ ಭಾಷೆಗಳು ಇವು ಅಂತ. ಕನ್ನಡ ಭಾಷೆ ಎಷ್ಟು ಪ್ರಾಚೀನ ಎನ್ನುವ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಕ್ರಿಸ್ತಪೂರ್ವ 3 ನುಡಿಯಲ್ಲಿ ಮುದ್ರಣ ದೋಷ ಇದೆ, 3 ಅಂತ ಓದುವಾಗಲೇ ಗೊತ್ತಾಗುತ್ತೆ, ಮಾಡ್ಕೊಳ್ಬೇಕು. 300 ಅಂತೆಲ್ಲ ಓದ್ಕೋಬಾರ್ದು. ಕ್ರಿಸ್ತಪೂರ್ವ 3 ಸೇರಿದ ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನವೊಂದರಲ್ಲಿ, ಅಶೋಕನ ಶಾಸನ ಅಂದರೆ ಸಂಸ್ಕೃತ ಶಾಸನ ಅಂತಲೇ ಹೇಳಬೇಕಂತ ಇಲ್ಲ, ಕಾಣಿಸಿಕೊಳ್ಳುವ ಇಸಿಲಾ ಎಂಬ ಪದವೇ ತೇದಿಯುಳ್ಳ ಅಂದರೆ ತಾರೀಕು ಇರುವಂತಹ, ಅಶೋಕನ ಕಾಲ ಅಂದರೆ ತಾರೀಕು ಗೊತ್ತಾಗೋಗುತ್ತೆ ನಮಗೆ, ಇದು ಶತಮಾನ ಗೊತ್ತಾಗೋಗುತ್ತೆ. ಪ್ರಾಚೀನ ತಮ್ಮ ಕನ್ನಡ ಪದ ಎಂದು ವಿದ್ವಾಂಸರಾದ ಡಿ ಎಲ್ ನರಸಿಂಹಾಚಾರ್ಯರ ಅಭಿಪ್ರಾಯ ಅಂದ್ಬಿಟ್ಟು ಅದಕ್ಕೆ ಟಿಪ್ಪಣಿ 1 ನೋಡಿ ಅಂತ ಕೊಡ್ತಾರೆ. ವಾಸ್ತವವಾಗಿ ಹೇರ್ ಕಟಿಂಗಿಗೆ ಹೋಗಿದ್ರಂತೆ, ಸೆಲೂನ್ಗೆ ಹೋಗಿದ್ರಂತೆ ಅಲ್ಲಿ ಡಿ ಎಲ್ ಎನ್ನು, ಆಗ ಅವರು ಇದ್ದಕ್ಕಿದ್ದಾಗ ಹೊಡೆದ್ಬಿಡ್ತಂತೆ, ಇಸಿಲ ಅಂದರೆ ಗೋಡೆ ಅಂತ ಅರ್ಥ ಅಂತ. ಯಾವನೋ ಚಿಂದಲ್ಲಿ ಬರ್ತಿರೋ ಹಿತ್ತಾಳೆ ವಿಷಯ ಗೊತ್ತಾದಾಗ ಆರ್ಕಿಮಿಡಿಸ್ ನೀರಿನ ತೊಟ್ಟಿಯಿಂದ ಹಿಪ್ಪಿ ಪುರ್ರೆ ಅಂತ ಕಿಚ್ಕೊಂಡು ಎದ್ದು ಬಂದಲ್ಲ, ಹಾಗಾಯ್ತಂತೆ ಅವ್ರಿಗೆ ಅಂತ ಕೇಳಿದ್ದೆ. ನಾನು ಡಿ ಎಲ್ ಎನ್ ಬಗ್ಗೆ ಭಾಷಣ ಮಾಡಿದ್ದೆ ಶಿವಮೊಗ್ಗದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ, ಅದು ಬಹಳ ಮುಖ್ಯವಾದ್ದು. ಜನ ಇಂಥದ್ದೆಲ್ಲ ಕೇಳೋದಕ್ಕೆ ಭಾಳ ಕಾತರರಾಗಿರ್ತಾರೆ ಸಾಮಾನ್ಯ ಜನ. ಅದರಿಂದ ಡಿ ಎಲ್ ಎನ್ ಅದು ಅವ್ರು ಹೇಳ್ತಾರೆ ಅದೇ ಪ್ರಾಚೀನ, ಅತ್ಯಂತ ಪ್ರಾಚೀನ ಅಂತ. ಈಜಿಪ್ಟ್ ದೇಶದ ಟಾಲಮಿ ಎಂಬ ಭೂಗೋಳ ಶಾಸ್ತ್ರಜ್ಞನು ಬರೆದ ಗ್ರಂಥದಲ್ಲಿ ಭಾರತದ ಅನೇಕ ಊರುಗಳ ಹೆಸರುಗಳನ್ನು ಹೇಳುವಲ್ಲಿ ಕರ್ನಾಟಕದ ಅನೇಕ ಊರುಗಳ ಹೆಸರುಗಳು ಉಲ್ಲೇಖಿತವಾಗಿವೆ ಅಂತ. ಇವೆಲ್ಲ ಸಾಹಿತ್ಯ ಚರಿತ್ರೆಯ ಮೊದಲ ಪುಟಗಳಲ್ಲೇ ಬರುತ್ತೆ. ಬಟ್ ಇಲ್ಲಿ ಈಗ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಿಲೆಬಸ್ ಪ್ರಕಾರ ನನಗೆ ಸಾಹಿತ್ಯ ಚರಿತ್ರೆ ಯಾವ ಕ್ಲಾಸ್ಗಿದೆ, ಯಾವ ಸೆಮಿಸ್ಟರ್ಗಿದೆ, ಪಾಠ ಮಾಡಿದಾರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಆದ್ದರಿಂದ ಇಲ್ಲಿ ಇದು ಅಲ್ಲಿ ಬರುತ್ತೆ ಸಾಹಿತ್ಯ ಚರಿತ್ರೆ ಮೊದಲ ಕೆಲವು ಪುಟಗಳಲ್ಲಿ ಬರುವಂಥ ಮಾತುಗಳಿವು ಅಂತ. ಇಲ್ಲಿ ಏನಾದ್ರು ಬಿಟ್ಟು ಹೋಗಿದ್ರೆ ನಾನು ಹೇಳ್ತೀನಿ ಅಷ್ಟೇ, ಇಲ್ಲದೆ ಇದ್ರೆ ಗುರುತು ಮಾಡ್ಕೊಳ್ಳಿ ಎಲ್ಲಿ ಬರುತ್ತೆ ಏನು ಎತ್ತ. ಇಸಿಲ ಅನ್ನೋ ಪದ ಡಿ ಎಲ್ ಎನ್ ಅದರ ಬಗ್ಗೆ ಹೇಳಿದ್ದು, ಆಮೇಲೆ ಕನ್ನಡ ಸಂಸ್ಕೃತಿಯನ್ನೇ ಅಲ್ಲ, ದ್ರಾವಿಡ ಭಾಷೆಗಳು ಇತ್ಯಾದಿ ಇದನ್ನು. ಆಮೇಲೆ ಇಲ್ಲಿ ಇದರ ಕಾಲ ಕ್ರಿಸ್ತಶಕ 140, ಅದರಿಂದ ಬರೀ ಒಂದು ಪದ ಬಂದಿದ್ದಕ್ಕೆ, ಒಂದಷ್ಟು ಊರ ಹೆಸರು ಬಂದಿದ್ದಕ್ಕೆಲ್ಲ ನಾವು ಪ್ರಾಚೀನ ಹೇಳೋಕ್ಕಾಗಲ್ಲ. ಹಾಗಾಗಿ ಸುಮಾರು ಇದು ಹಲ್ಮಡಿ ಶಾಸನಕ್ಕೆ ಬರಬೇಕು. ಸುಮಾರು ಇದೇ ಕಾಲಕ್ಕೆ ಸೇರಿದ ಗ್ರೀಕ್ ನಗೆ ನಾಟಕ ಒಂದರಲ್ಲಿ ಪ್ರಹಸನ ಅಂತ ಕರೀತಾರೆ ಅದನ್ನು, ಕೆಲವು ಪದಗಳನ್ನು ಕನ್ನಡ ಭಾಷೆಯು ಎಂದು ಊಹಿಸಲಾಗಿದೆ. ಗ್ರೀಕ್ ಎಲ್ಲಿಂದ ಎಲ್ಲಿಗೆ, ಈ ಎಲ್ಲ ಆಧಾರಗಳ ಮೇಲೆ ಕನ್ನಡ ಭಾಷೆ 2000 ವರ್ಷಗಳಷ್ಟು ಹಳೆಯದು ಎಂದು ಹೇಳಬಹುದು. ಊಹೆ ನಾನು ಬರೆದಿದ್ದೆ, ಊಹೆಯನ್ನೇ ಆಧರಿಸಿ ಹೇಳುವುದಾದರೆ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದೆ ಅಂತ. ಮತ್ತು ತರಗತಿಯಲ್ಲೂ ಹೇಳ್ತಾ ಇದ್ದೆ, ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಕೇಳುವಾಗ ನಮ್ಮ ಚಿದಾನಂದ ಮೂರ್ತಿಯವರು ಇದು ಫೈಲ್ ತಯಾರು ಮಾಡಿದ್ದು, ಕನ್ನಡಕ್ಕೆ 2000 ವರ್ಷದ ಇತಿಹಾಸ ಇದೆ ಅಂತ ಊಹೆ. ಇಲ್ಲದೇ ಇದ್ರೆ ಹಲ್ಮಡಿ ಶಾಸನಕ್ಕೆ ಹೋಗ್ಬೇಕು, ಆಮೇಲೆ ನಾವು ಕವಿರಾಜ್ ಮಾರ್ಗ ಅಂತ ನಮ್ಗೆ ಗೊತ್ತೇ ಇದೆ ಅಂತ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳು. ಅವರು ತಮಿಳರಿಗಂತೂ ಸಿಕ್ಬಿಟ್ಟಿದೆ ತೊಲ್ಗಾಪ್ಯಂ, ಸಿಕ್ಬಿಟ್ಟಿದೆ ಕ್ರಿಸ್ತಶಕ 1 ತೊಲ್ಗಾಪ್ಯಂ, ಆಮೇಲೆ ಕಂಟಿನ್ಯೂಸ್ ಆಗಿ 9 ಶತಮಾನದವರೆಗೂ ಅನೇಕ ಕಾವ್ಯಗಳು ಸಿಕ್ಬಿಟ್ಟಿವೆ. ಅದರಿಂದ ಅವರು ಎಲ್ಲೂ ಯಾವ ಫೈಲ್ನೂ ಇಡಬೇಕಾದಿಲ್ಲ, ಅಲ್ಲೇ ಇದ್ದೇ ಇದೆ ಆಧಾರ, ಕನ್ನಡಕ್ಕಿಲ್ಲ. ಆದ್ದರಿಂದ ನಾವು ಹೇಗೆ 2000 ವರ್ಷ ಕ್ಲೈಮ್ ಮಾಡೋದು, ಊಹೆಯಿಂದ ಕ್ಲೈಮ್ ಮಾಡಬೇಕಾದ್ರೆ ಒಬ್ಬ ವಿದ್ವಾಂಸರು ಫೈಲ್ ಮಾಡಿ ತಮಿಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಕೊಟ್ಟರು, ಸಂಸ್ಕೃತಕ್ಕೆ ಊರ ಮುಂಚೆ ಕೊಟ್ಬಿಟ್ಟಿದ್ರು. ಕೋಟಿಗಟ್ಟಲೆ ದುಡ್ಡು ಪ್ರತಿ ವರ್ಷ ಸಂಸ್ಕೃತಕ್ಕೆ, ಸಂಸ್ಕೃತದ ಅಭಿವೃದ್ಧಿಗೆ. ಯಾವ ಭಾಷೆಯನ್ನು ಬಳಸೋದಿಲ್ಲ ಅಂತ ನಾವು ಹೇಳ್ತೀವೋ, ಕೆಟ್ಟ ಕೆಟ್ಟದಾಗ ಸತ್ತೋಗಿದೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಬೇಡ. ಹಾಗೆ ಅದಕ್ಕೆ ನೆಕ್ಸ್ಟ್ ತಮಿಳು ಅಂತ. ಆಗ ಇಲ್ಲ ಕನ್ನಡಕ್ಕೂ ಬೇಕು ಅಂಥೇಳಿ ಅದಕ್ಕೆ ಕನ್ನಡಕ್ಕೆ ತೆಲುಗಿಗೆ ಒಟ್ಟಿಗೆ ಕೊಟ್ಬಿಟ್ರು, ಇನ್ನಿಬ್ರು ಕೇಳಿದ್ರೆ ಅವ್ರು ಕೊಡ್ತಾರೆ. ಇನ್ಯಾವ ಭಾಷೆಗಳು ಕೇಳೋ ಹಾಗಿಲ್ಲ, ಯಾಕೆಂದರೆ ಅವ್ರಿಗೆ ಯಾರಿಗೂ ಪ್ರಾಚೀನತೆ ಇಲ್ಲ. ಇವರು ನಮ್ಮ ಚಿದಾನಂದ ಮೂರ್ತಿ ಬರೆದಿದ್ದ ತಯಾರು ಮಾಡಿದ ಫೈಲು ಮನಮೋಹನ್ ಸಿಂಗ್ ಟೇಬಲ್ ಮೇಲೆ ಕೂತಿತ್ತು. ಒಪ್ಪಿಗೆ ಕೊಡೋದಕ್ಕೆ ಅಲ್ಲಿ ಕಾಂಗ್ರೆಸ್ಗೆ ಇಷ್ಟ ಇಲ್ಲ, ಆದ್ದರಿಂದ ಎಷ್ಟೋ ದಿವಸ ಕೂತಿತ್ತು. ತುಂಬ ಒತ್ತಡ ಬಿದ್ದು ಅಂತೂ ಸಿಕ್ತು. ಬಟ್ ತಮಿಳರು ಆ ಸ್ಥಾನಮಾನವನ್ನು ಉಪಯೋಗಿಸ್ಕೊಂಡ ಹಾಗೆ ಕನ್ನಡಿಗರು ಉಪಯೋಗಿಸ್ಕೊಂಡಿಲ್ಲ. ಅದಂತೂ ಅದಿಲ್ಲ, ಅಲ್ಲಿ ಯಾವತ್ತೂ ಅದಿಲ್ಲ ಇಲ್ಲಿ ಅಷ್ಟೇ. ಇದಿಷ್ಟನ್ನು ನಾವು ಇದು ಹೇಳಬಹುದು. ಮತ್ತೀಗ ಹಲ್ಮಡಿ ಶಾಸನಕ್ಕೆ ಬರ್ತಾರೆ ಅಂತ ಕಾಣಿಸುತ್ತೆ. ಇಷ್ಟು ಒಂದು ನನಗೆ ಗೊತ್ತಿರುವಂತಹ ಸ್ವಲ್ಪ ವಿಷಯಗಳನ್ನು ಅದ್ದಾಯ್ತಾ ಹೋಗ್ತೀನಿ. ಮಧ್ಯೆ ಕೆಲವು ಭಾಗಗಳನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗ್ಬೋದು.
ಇಷ್ಟು ಪ್ರಾಚೀನವಾದ ಈ ಭಾಷೆಯಲ್ಲಿ ಯಾವಾಗ ಸಾಹಿತ್ಯ ರಚನೆ ಆರಂಭವಾಯಿತು ಎಂದು ಖಚಿತವಾಗಿ ಹೇಳುವುದು ಸಾಧ್ಯವಿಲ್ಲ. ಅದೇ ಸಿಕ್ಕಿಲ್ವಲ್ಲ, ಆದ್ದರಿಂದ ಎಲ್ಲ ಭಾಷೆಗಳಿಗೂ ಇರುವಂತೆ ಲಿಖಿತ ರೂಪವನ್ನು ತಾಳದ ಬಾಯಿಂದ ಬಾಯಿಗೆ ಹರಿದು ಬರುವ ಸಾಹಿತ್ಯದ ಅಭಿವ್ಯಕ್ತಿ ಕನ್ನಡ ಭಾಷೆಗೂ ಇದ್ದಿರಬೇಕು. ಕನ್ನಡದ ಮೊದಲ ಗ್ರಂಥವೆಂದು ಭಾವಿತವಾದ ಕವಿರಾಜ ಮಾರ್ಗದಲ್ಲಿ ಇಂಥ ಸಾಹಿತ್ಯ ಇದ್ದ ಬಗೆಗೆ ಸಾಕಷ್ಟು ಸೂಚನೆಗಳಿವೆ. ನಮಗೆ ತಿಳಿದ ಮಟ್ಟಿಗೆ ಕನ್ನಡ ಭಾಷೆ ಮತ್ತು ಲಿಪಿಗಳಲ್ಲಿ ಬರೆಯಲಾದ ಮೊದಲನೆಯ ದಾಖಲೆ ಅದೇ ಕ್ರಿಸ್ತಶಕ 450 ಹಲ್ಮಿಡಿ ಶಾಸನ. ಹಲ್ಮಿಡಿ ಎನ್ನುವುದು ಹಾಸನ ಜಿಲ್ಲೆಯ ಬೇಲೂರಿನ ಹತ್ತಿರವಿರುವ ಒಂದು ಗ್ರಾಮ. ಸಾಮಾನ್ಯವಾಗಿ ಹಲ್ಮಿಡಿ ಶಾಸನದ ಮೇಲೆ ಪ್ರಶ್ನೆ ಕೇಳುವ ಚಾನ್ಸಸ್ ಜಾಸ್ತಿ. ಅದು ಹಲ್ಮಿಡಿ ಎನ್ನುವುದು ಹಾಸನ ಜಿಲ್ಲೆಯ ಬೇಲೂರಿನ ಹತ್ತಿರವಿರುವ ಒಂದು ಗ್ರಾಮ. ಹಲ್ಮಿಡಿ ಶಾಸನದ ಭಾಷೆ ಗದ್ಯ, ಆದರೆ ಈ ಗದ್ಯ ಪೂರ್ವದ ಹಳಗನ್ನಡವಾಗಿದ್ದು ಸಂಸ್ಕೃತ ಭಾಷೆಯ ಪ್ರಭಾವಕ್ಕೆ ಒಳಗಾಗಿದೆ. ಇದೇ ಕಾಲದ ತಾಳಗುಂದ ಶಾಸನ ಮತ್ತು ಕ್ರಿಸ್ತಶಕ 634 ಐಹೊಳೆ ಶಾಸನಗಳು ಕಾವ್ಯಮಯವಾದ ಸಂಸ್ಕೃತದಲ್ಲಿವೆ. ಬಾದಾಮಿಯ ಶಾಸನ, ಶ್ರವಣ ಬೆಳಗುಳದ ಶಾಸನ ಇವುಗಳಲ್ಲಿ ಆಗಲೇ ಕನ್ನಡ ಭಾಷೆ ಸಾಹಿತ್ಯದ ಅಭಿವ್ಯಕ್ತಿಗೆ ಪಳಗುತ್ತಿದ್ದುದರ ಸೂಚನೆಗಳಿವೆ. ಹಲ್ಮಿಡಿ ಶಾಸನದ ಕಾಲದಿಂದ ಹಿಡಿದು ಕವಿರಾಜ ಮಾರ್ಗದವರೆಗಿನ ಶಾಸನಗಳನ್ನು ಗಮನಿಸಿದ ಸುಮಾರು 500 ವರ್ಷ ಕನ್ನಡ ಭಾಷೆಯ ಮೇಲೆ ಇದ್ದ ಸಂಸ್ಕೃತದ ಗಾಢವಾದ ಪ್ರಭಾವವನ್ನು ಗುರುತಿಸುವುದರ ಜೊತೆಗೆ ಕನ್ನಡ ಸಾಹಿತ್ಯ ಕ್ರಿಸ್ತಶಕ 5ನೇ ಶತಮಾನದಷ್ಟು ಪ್ರಾಚೀನವಾದದ್ದು ಎಂದು ಊಹಿಸಲು ಅವಕಾಶವಿದೆ. ಅದನ್ನೇ ನಮ್ಮ ಇದುವರೆಗೆ ಖಚಿತವಾಗಿ ಹೇಳ್ತಾ ಇರೋದು. ಕ್ರಿಸ್ತಶಕ 5ನೇ ಶತಮಾನದ ಹಲ್ಮಿಡಿ ಶಾಸನವನ್ನು ಮೊಟ್ಟ ಮೊದಲನೆಯ ಲಿಖಿತ ದಾಖಲೆಯನ್ನಾಗಿ ಪರಿಗಣಿಸಿಕೊಂಡು ಮುಂದಿನ ಸಾಹಿತ್ಯವನ್ನು ಅವಲೋಕಿಸಿದರೆ ಅನ್ನಿಸುವುದು ಇಷ್ಟು: ಈ ಶಾಸನದ ರಚನೆಗೆ ಮುನ್ನ ಕನ್ನಡದಲ್ಲಿ ಸಾಕಷ್ಟು ಸಾಹಿತ್ಯ ಇದ್ದಿರಬೇಕು ಎನ್ನುವವರ ಅಭಿಪ್ರಾಯ ಕೇವಲ ಊಹೆ ಮಾತ್ರ. ಆದರೆ ಈ ಶಾಸನದ ಕಾಲದ ನಂತರದಿಂದ ಮುಂದಣ ಅವಧಿಯಿಂದ 8ನೇ ಶತಮಾನದವರೆಗಿನ ಅವಧಿಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿ ನಡೆದಿತ್ತು ಎಂಬುದು ಮಾತ್ರ ಸತ್ಯ. ಈ ಸಂಗತಿಗೆ ಸಾಕ್ಷಿ ಕವಿರಾಜ ಮಾರ್ಗ. ಹಲ್ಮಿಡಿ ಶಾಸನಕ್ಕಿಂತ ಹಿಂದೆ ಸಾಹಿತ್ಯ ಇತ್ತು ಅಂತ ಹೇಳೋಕ್ಕಾಗಲ್ಲ, ಭಾಷೆ ಇತ್ತು ಅಂತ ಹೇಳ್ಬೋದು. ಆದರೆ ಕವಿರಾಜ ಮಾರ್ಗಕ್ಕಿಂತ ಹಿಂದೆ ಸಾಹಿತ್ಯ ಇತ್ತು, ಕವಿರಾಜ ಮಾರ್ಗಕಾರನೇ ಹೇಳ್ತಾನೆ ಅಂತ. ಅದು ಸಿಕ್ಕಿಲ್ಲ ಅಂತ. ಕವಿರಾಜ ಮಾರ್ಗ ಎನ್ನುವುದು ಕನ್ನಡದ ಉಪಲಬ್ಧವಾದ ಮೊಟ್ಟ ಮೊದಲ ಗ್ರಂಥ. ಇದು 9ನೇ ಶತಮಾನದ ರಾಷ್ಟ್ರಕೂಟ ಚಕ್ರವರ್ತಿಯಾದ ಅಮೋಘವರ್ಷನ ರೂಪತಂಗನ ಕಾಲದಲ್ಲಿ ರಚಿತವಾಯಿತು. ಈ ಕೃತಿಯನ್ನು ಬರೆದವರು ಯಾರು ಎನ್ನುವ ಬಗೆಗೆ ಇಂದಿಗೂ ವಿದ್ವಾಂಸರಲ್ಲಿ ಒಮ್ಮತವಿಲ್ಲ ಅಂತ JSS ತುಂಬ ಇಂದ 30 ವರ್ಷದಿಂದ ಮರುಮುದ್ರಣ ಆದ ಪುಸ್ತಕ ಇದು, ಅದಕ್ಕೂ ಮುಂಚೆ ಬರ್ತಿದ್ದಿದ್ದು. ಆದರೆ ಈಗ ಶ್ರೀ ವಿಜಯ ಅಂತ, ಇದ್ರ ಬಗ್ಗೆ ನಾನು ಬೇರೆ ಬೇರೆ ಕಡೆಗಳಲ್ಲಿ ಮಾತಾಡಿದ್ದೀನಿ. ಶ್ರೀ ವಿಜಯ ಅಂತಲೇ ಒಂದು ವಿಡಿಯೋ ಇದೆ, ಕವಿರಾಜ ಮಾರ್ಗ ಅಂತ ಒಂದು ವಿಡಿಯೋ ಇದೆ, ತುಂಬ ಜನ ನೋಡಿರುವಂಥ ವಿಡಿಯೋ ಅದು. ಅಲ್ಲೆಲ್ಲ ಅದಿದೆ, ನಾನು ಅದನ್ನು ಒಂದು ಸಾಲಲ್ಲಿ ಹೇಳ್ಬೋದಾ ನೋಡ್ತೀನಿ. ಈ ಇದನ್ನು ಬರೆದವನು ನೃಪತುಂಗರೇ ಇದನ್ನು ಬರೆದವನು ಅಂತ ಕೆಲವರು ಹೇಳಿದರೆ, ಅವನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯ ಎಂಬುವನು ಇದನ್ನು ಬರೆದ ಎಂದು ಕೆಲವರ ಅಭಿಪ್ರಾಯ. ಶ್ರೀ ವಿಜಯನೇ ಇದರ ಕರ್ತೃ ಎಂಬ ಕಡೆಗೆ ವಿದ್ವಾಂಸರ ಒಲವು ಮಿಗಿಲಾಗಿದೆ. ಇಲ್ಲಿ ಮತ್ತು ಕವಿರಾಜ ಮಾರ್ಗದ ಬಗ್ಗೆ ಮಾತಾಡಬೇಕು. ನೃಪತುಂಗ ದೇವಾನಮ ತಮ್ಮಪ್ಪ ಕವಿರಾಜ ಮಾರ್ಗಮ್ ಅಂತ ಹೆಸರಿದ್ದಿದ್ದರಿಂದ ಹಾಗಂದ್ಕೊಂಡ್ರು. ಆದರೆ ನೃಪತುಂಗನಿಗೆ ಬೇಕಾಶ್ ಬರೆದಿದೆ, ಶ್ರೀ ವಿಜಯನೂ ಬರೆದಿಲ್ಲ. ಮತ್ತು ಶ್ರೀ ವಿಜಯ ಅಂತ ಬರೆದವನು ಅಲ್ಲಲ್ಲಲ್ಲ ಶ್ರೀ ವಿಜಯ ಬರೆದಿದ್ದು ಅನ್ನೋ ಥರ ಸೂಚನೆ ಕೊಟ್ಬಿಟ್ಟಿದ್ದಾನೆ. ಆದ್ದರಿಂದ ಈಗ ನೃಪತುಂಗ ದೇವಾನಮ ತಮ್ಮಪ್ಪ ಶ್ರೀ ವಿಜಯ ಕೃತ ಕವಿರಾಜ ಮಾರ್ಗ ಅಂತ ಹೆಸರು. ಅಷ್ಟು ಬದಲಾವಣೆ ಆಯಿತು. ಕವಿರಾಜ ಮಾರ್ಗ ಒಂದು ಲಕ್ಷಣ ಗ್ರಂಥ ಎಂದರೆ ಕವಿಗಳಿಗೆ ಕಾವ್ಯ ಲಕ್ಷಣವನ್ನು ತಿಳಿಸುವ, ಚರ್ಚಿಸುವ ಗ್ರಂಥ. ಕಾವ್ಯ ಎಂದರೇನು, ಕಾವ್ಯದ ಪರಿಕರಗಳು ಯಾವುವು, ಕಾವ್ಯದ ಸ್ವಾರಸ್ಯ ಎಲ್ಲಿದೆ, ಕಾವ್ಯದಲ್ಲಿ ಗುಣ ಯಾವುದು, ದೋಷ ಯಾವುದು, ಕಾವ್ಯದ ಉದ್ದೇಶ ಪ್ರಯೋಜನಗಳು ಯಾವುದು ಇತ್ಯಾದಿ ಸಂಗತಿಗಳನ್ನು ಕುರಿತ ಗ್ರಂಥ. ಇಂಥ ಕೃತಿ ಯಾವಾಗಲೂ ಸಮೃದ್ಧವಾದ ಒಂದು ಸಾಹಿತ್ಯವಿದ್ದಾಗ ಮಾತ್ರ ಹುಟ್ಟಲು ಸಾಧ್ಯ. ಯಾಕೆಂದರೆ ಸಾಹಿತ್ಯದ ಸ್ವರೂಪವನ್ನು ಕುರಿತ ಚರ್ಚೆ ಹಾಗೂ ನಿರ್ದೇಶನ ಸಾಹಿತ್ಯ ರಚನೆಯ ಅನಂತರದ್ದು. ಕವಿಗಳಿಗೆ ಕಾವ್ಯ ರಚನೆ ಬಗ್ಗೆ ತಿಳಿಯ ಹೇಳುವ, ಕವಿಗಳಿಗೆ ರಾಜಮಾರ್ಗವೊಂದನ್ನು ಹಾಕಿಕೊಡುವ ಉದ್ದೇಶವುಳ್ಳ ಈ ಕೃತಿ ಮೂಲತಃ ಸ್ವತಂತ್ರ ಗ್ರಂಥವೇನಲ್ಲ, ಸಂಸ್ಕೃತ ಕವಿ ದಂಡಿಯು ಬರೆದ ಕಾವ್ಯಾದರ್ಶವೆಂಬ ಅಲಂಕಾರ ಗ್ರಂಥವೇ. ಆದರೆ ಇಲ್ಲೊಂದು ಮಾತು, ದಂಡಿಯ ಕಾವ್ಯಾದರ್ಶದಲ್ಲಿರುವ ಅಷ್ಟು ಪದ್ಯಗಳನ್ನು ಅನುವಾದ ಮಾಡೋದಲ್ಲದೆ ಅದಕ್ಕಿಂತ ಹೆಚ್ಚಿನ ಪದ್ಯಗಳನ್ನು ಸ್ವಂತವಾಗಿ ಬರೀತಾನೆ ಅವನು. ಇದೊಂದು ವಿಶೇಷ. ಅಲ್ಲಿ ಕನ್ನಡ ನಾಡವರ ಬಗ್ಗೆ, ನಾಡಿನ ಗಡಿಯ ಬಗ್ಗೆ, ಎಲ್ಲೆಯ ಬಗ್ಗೆ, ಊರುಗಳ ಬಗ್ಗೆ ಬರೀತಾನೆ ಅಲ್ಲೇ ಇರೋದು. ಆದ್ದರಿಂದ ಕವಿರಾಜ ಮಾರ್ಗಕ್ಕೆ ಮೂಲ ಇದು ದಂಡಿಯ ಕಾವ್ಯಾದರ್ಶ. ಆದರೆ ಕವಿರಾಜ ಮಾರ್ಗ ದಂಡಿಯ ಅನುವಾದ ಮಾತ್ರವಾಗಿಲ್ಲ, ಸಾಕಷ್ಟು ಸ್ವತಂತ್ರ ದೃಷ್ಟಿಯನ್ನು, ವೈಚಾರಿಕತೆಯನ್ನು ಪ್ರಕಟಿಸುವ ಕೃತಿಯಾಗಿದೆ ಅಂತ ಕೆಲವರಂತೂ ಲೆಕ್ಕ ಹಾಕ್ಬಿಟ್ಟಿದ್ದಾರೆ. ದಂಡಿಯನ್ನು ಅನುವಾದ ಮಾಡಿರೋದು ಇಷ್ಟು ಪದ್ಯ ಆದರೆ ಸ್ವತಂತ್ರವಾಗಿ ಬರೆದಿರೋದು ಇಷ್ಟು ಪದ್ಯ ಅಂತ. ಸುಮಾರು 200 ಚಿಲ್ಲರೆ ದಂಡಿಯ ಕಾವ್ಯದ ಅನುವಾದ, ಆದರೆ 300 ಚಿಲ್ಲರೆ ಸ್ವತಂತ್ರವಾದ ಪದ್ಯ ಅಂತಲೂ ಲೆಕ್ಕ ಹಾಕಿದ್ದಾರೆ ಒಬ್ಬ ವಿದ್ವಾಂಸರು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕವಿರಾಜ ಮಾರ್ಗದ ಸ್ಥಾನ ತುಂಬ ಮಹತ್ವದ್ದು. ಇದು ಅಂದಿನ ಸಮಕಾಲೀನವಾದ ಕನ್ನಡ ನಾಡಿನ ಜೀವನ ಅಭಿರುಚಿಗಳ ಬಗ್ಗೆ ಅನೇಕ ಹೆಮ್ಮೆಯ ಸಂಗತಿಗಳನ್ನು ಹೇಳುವುದಲ್ಲದೆ 8ನೇ ಶತಮಾನಕ್ಕೆ ಹಿಂದೆ ಇದ್ದ
ಕನ್ನಡ ಸಾಹಿತ್ಯದ ಸಮೃದ್ಧಿಗೆ ಅಪೂರ್ವದ ಕಲಿಯುವಾಗಿದೆ. ಕನ್ನಡ ನಾಡಿನ ವಿಸ್ತಾರ, ಕನ್ನಡ ಜನದ ಸ್ವಭಾವದ ವರ್ಣನೆಗಳನ್ನು ಕವಿರಾಜ ಮಾರ್ಗದ ಕವಿ ತುಂಬ ಅಭಿಮಾನದಿಂದ ಹೇಳುತ್ತಾನೆ. ಕಾವೇರಿಯಿಂದ ಮಾ ಗೋದಾವರಿ ವರಂಬಿರ್ಪ ನಾಡದ ಕನ್ನಡಗಳು ಭಾವಿಸಿದ ಜನಪದಂ, ಗೋದಾವರಿ ಈಗ ಆಂಧ್ರದಲ್ಲಿದೆ ಅದರಿಂದನೇ ಎಂದು ಅಂದಿನ ಕನ್ನಡ ನಾಡಿನ ವಿಸ್ತಾರ ವರ್ಣಿತವಾಗಿದೆ. ಅಂದಿನ ಕನ್ನಡ ನಾಡಿಗೆ ಇತ್ತ ಕಾವೇರಿಯೂ ಅತ್ತ ಗೋದಾವರಿಯೂ ಗಡಿಗಳಾಗಿದ್ದುವು. ಈ ವಿಸ್ತಾರದ ನಡುವಣದಲ್ಲಿ ತಿರುಳುಗನ್ನಡ ಸೀಮೆಯೊಂದು ಇತ್ತು. ಅದರ ಗಡಿಯನ್ನು ಗುರುತಿಸುವ ಊರುಗಳು ಕಿಸುಗೊಳ್ಳಲು, ಕೊಪ್ಪಳನಗರ, ಪುಲಿಗೆರೆ ಮತ್ತು ಒಕ್ಕುಂದ ಅಂತಾರೆ ಸಾಮಾನ್ಯವಾಗಿ. ಈ ನಾಲ್ಕು ಇಲ್ಲಿ ಒಕ್ಕುಂದ ಈಗಿನ ಹೆಸರು, ಆಗಿನ ಹೆಸರು ಒಂಕುಂದ. ಈ ನಾಲ್ಕು ಈಗ ಪಟ್ಟದಕಲ್ಲು, ಕೊಪ್ಪಳ, ಲಕ್ಷ್ಮೇಶ್ವರ ಮತ್ತು ಒಕ್ಕುಂದ ಇದೆ, ಕೊಪ್ಪಳ ಇದೆ, ಪಟ್ಟದಕಲ್ಲು, ಲಕ್ಷ್ಮೇಶ್ವರ ಇವಿಷ್ಟು ಇವತ್ತಿನ ಹೆಸರುಗಳು. ಈ ನಾಲ್ಕು ನಗರಗಳ ನಡುವಣ ಪ್ರದೇಶವೇ ಅಂದಿನ ತಿರುಳುಗನ್ನಡ ನಾಡು. ಆಮೇಲೆ ಕಾವೇರಿ ನದಿಯಿಂದ ಗೋದಾವರಿವರೆಗಿನ ಅಂದಿನ ಕನ್ನಡ ನಾಡಿನ ಜನ ಎಂಥವರು ಅಂತ ಪದ್ಯನ ಕೊಡ್ತಾರೆ. ಪದನ್ ಅರಿದು ನುಡಿಯಲು, ಅಲ್ಲಿ ಬಿಡಿಸ್ಬಿಟ್ಟಿದ್ದಾರೆ ನೋಡಿ, ಸುಲಭ ಆಗಲಿ ಅಂತ. ಪದನ್ ಅರಿದು ನುಡಿಯಲು, ಪದ ಅಂದರೆ ಮಾತು ಶಬ್ದ, ಒಂದು ಪದವನ್ನು ಅರ್ಥ ಮಾಡಿಕೊಂಡು ಮಾತಾಡಬಲ್ಲರು. ನುಡಿದುದನ್ನು ಅರಿದು ಆರೆಯಲು, ಇನ್ನೊಬ್ರು ಹೇಳಿದ್ದನ್ನು ಕೇಳಿಸ್ಕೊಳ್ಬಲ್ಲರು. ಆರ್ಪರ್ ಆಗತ್ತೆ ಆ ನಾಡವರ್ಗಳು ಚದುರ ನಿಜದಿಂ ಕುರಿತೋದರಿಯು ಕಾವ್ಯ ಪ್ರಯೋಗ ಪ್ರಣತಿ ಮತಿಗಳಂತ ಕವಿರಾಜ ಮಾರ್ಗದ ಒಂದನೇ ಪರಿಚ್ಛೇದದ 38ನೇ ಪದ್ಯ. ಕನ್ನಡ ನಾಡಿನ ಜನರು ಹದವನ್ನು ಅರಿತು ಅಥವಾ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತನಾಡಲು, ಇತರರು ಆಡಿದ್ದನ್ನು ತಿಳಿದುಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರಾದವರು. ಇವರು ನಿಜವಾಗಿಯೂ ಸಹಜವಾದ ಚತುರರು. ವಿಶೇಷ ಆಸ್ತಿ ವಹಿಸಿ ಓದದೇ ಇದ್ದರೂ ಸಹ ಕಾವ್ಯ ಪ್ರಯೋಗಗಳಲ್ಲಿ ಪರಿಣತರಾದವರು ಯಾರು ಅಂತಂದರೆ ಜನಪದ ಕವಿಗಳು ಅಂತ ಅರ್ಥ ಅಂತೆ. ಅಷ್ಟೇ ಅಲ್ಲ, ಕುರಿತವರಲ್ಲದೆ ಈ ಥರ ಓದ್ದವರಲ್ಲದೆ ಮತ್ತಮ್ಮ ಪೆರರು ಬೇರೆಯವರು ಕೂಡ ತಮ್ಮ ತಮ್ಮ ನುಡಿಯೊಳ್ಳೆ ಎಲ್ಲರ ಜಾಣರ್ ಕಿರುವಕ್ಕಳು, ಚಿಕ್ಕ ಮಕ್ಕಳು ಮಾ ಕಿರುವಕ್ಕಳು ಅಂತ ನಿಲ್ಲಿಸಿದ್ರೆ ಆ ಮೂಗರು ಅಂತ ಅಲ್ಲಿ ಪದ ವಿಭಾಗ ಆಗಬೇಕು. ಕಿರುವಕ್ಕಳು ಆ ಮೂಗರು, ಅಯ್ಯೋ ಮೂಗರು ಮಾತಾಡ್ತಾರೆ, ಹ್ಞೂ ಕೈ ಸನ್ನೆ ಮಾಡಿ ಮಾತಾಡೋಕ್ಕಲ್ವಾ. ಅರಿಪಲ್ಕೆ ಅರಿವರ್ ವಿವೇಕದ ಮಾತುಗಳಂ, ವಿವೇಕಮಂ ಮಾತುಗಳಂ ಅಂತ ಮಾಡಿದ್ದಾರೆ. ತುಂಬ ಆಳವಾಗಿ ಅಭ್ಯಾಸ ಮಾಡಿದವರಲ್ಲದೆ ಇನ್ನುಳಿದ ಇತರರು ತಮ್ಮ ತಮ್ಮ ಭಾಷೆಗಳಲ್ಲಿ ಜಾಣರಾಗಿದ್ದರು. ಅಷ್ಟೇ ಏಕೆ ಕಿರಿಯ ಮಕ್ಕಳು ಕೂಡ ಮೂಕರೂ ಸಹ ಮಾತನಾಡಬಲ್ಲವರಾಗಿದ್ದರು ಅಂತ ಆಶ್ಚರ್ಯ ಸೂಚಕತೆಯನ್ನೇ ಹಾಕ್ತಾರೆ. ಯಾಕೆ ಮೂಗರು ಬದುಕಿಲ್ವೇನು, ಕಿವಿ ಕಿವುಡು ಮೂಗರು ಶಾಲೆಗಳೇ ಇವೆ ಆ ಥರ. ಜೊತೆಗೆ ಕನ್ನಡ ನಾಡಿನ ಆ ಜನ ಉತ್ತಮ ವಿಮರ್ಶಕರು ಆಗಿದ್ದರು. ಕೃತಿಗಳಲ್ಲಿನ ಅವಗುಣಗಳನ್ನು ಕಂಡರೆ ಅದನ್ನು ಮರೆಮಾಡದೆ ಎತ್ತಿ ಹಿಡಿದು ಖಂಡಿಸುವ ಸಾಮರ್ಥ್ಯ ಉಳಿಸಿಕೊಂಡಿದ್ದರು. ಒಟ್ಟಿನಲ್ಲಿ ಸುಭಟರ್ಕಲ್, ಭಟ ಅಂದರೆ ಸೈನಿಕ ಅಂತ, ಕವಿಗಳು ಸುಪ್ರಭುಗಳು ರಾಜರು, ಚೆಲ್ವರ್ಕಳ್ ಅಭಿಜನರ್ಕಳ್, ಅಭಿಜನ ಅಂತಂದರೆ ಎಲ್ಲರಿಗೂ ಪ್ರಿಯನಾದವ, ಗುಣಿಗಳು ಅಭಿಮಾನಿಗಳು, ಅತ್ಯುಗ್ರರು ಕೋಪನೂ ಮಾಡ್ಕೊಳ್ತಾರೆ, ಗಂಭೀರಚಿತ್ತರು, ವಿವೇಕಿಗಳು, ನಾಡವರುಗಳು ಅಂತ. ಈ ಕನ್ನಡ ನಾಡಿನವರು ಒಳ್ಳೆಯ ಯೋಧರು, ಕವಿಗಳು ಒಳ್ಳೆಯ ಪ್ರಭುಗಳು, ಚೆಲುವಾದ ರೂಪಳ್ಳವರು, ಸಜ್ಜನರು, ಗುಣವಂತರು, ಅಭಿಮಾನಿಗಳು, ಅತ್ಯುಗ್ರರು, ಗಂಭೀರ ಸ್ವಭಾವದವರು, ವಿವೇಕಿಗಳು. ಕನ್ನಡ ಜನವನ್ನು ಕುರಿತು ಕವಿರಾಜ ಮಾರ್ಗ ಕಾರಣ ಎಲ್ಲ ಮಾತುಗಳು ಉತ್ಕಟವಾದ ಪ್ರೀತಿ ಅಭಿಮಾನಗಳಿಂದ ಪುಡಿಯುತ್ತವೆ. ಕನ್ನಡ ಜನ ಚದುರರ್ ನಿಜದಿಂ, ಒಳ್ಳೆಯ ಮಾತುಗಾರರು, ಒಳ್ಳೆಯ ವಿಮರ್ಶಕರು, ಸುಭಟರು, ಕವಿಗಳು, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು, ಗಂಭೀರ ಚಿತ್ರರು, ವಿವೇಕಿಗಳು ಎಂಬ ಒಂದೊಂದು ಮಾತು ಕವಿರಾಜ ಮಾರ್ಗ ಕಾರನ್ನು ಕಂಡ ಕನ್ನಡಿಗರನ್ನು ವರ್ಣಿಸುವ ಮಾತುಗಳಷ್ಟೇ ಆಗದೆ ಕನ್ನಡ ನಾಡಿನ ಜನ ಎಲ್ಲ ಕಾಲಕ್ಕೂ ಹೀಗಿರಬೇಕು ಅನ್ನೋ ಆಶಯವನ್ನು ಇದೆ ಅಂತ. ಇದೆ ಕವಿರಾಜ ಮಾರ್ಗದ ಬಗ್ಗೆ ಹೆಚ್ಚು ಹೊತ್ತು ಮಾತಾಡ್ತಾ ಕೂತ್ಕೊಂಡ್ರೆ ತುಂಬ ಸಮಯ ಆಗತ್ತೆ. ಆದ್ದರಿಂದ ನಾನು ಇನ್ನೊಂದು ಎರಡು ಮಾತು ಹೇಳೋಣ. ಏನು ಹೇಳಬಹುದು ಅಂತಂದರೆ, ಆ್ಯಕ್ಚುಲಿ ಎರಡು ಇದನ್ನು ಡಿ ಆರ್ ನಾಗರಾಜ್ ಇದನ್ನು ಆದಿ ಜಗತ್ತಿನ ಆದಿ ಮೀಮಾಂಸೆ ಗ್ರಂಥ ಅಂತ ಕರೀತಾರೆ. ನರಳಿ ಬಾಲಸುಬ್ರಹ್ಮಣ್ಯಂದು ವಿಮರ್ಶೆ ಇದೆ, ತುಂಬ ದೊಡ್ಡ ದೊಡ್ಡವರೇ ವಿಮರ್ಶೆ ಮಾಡಿದ್ದಾರೆ. ಕಲಬುರ್ಗಿಯೆಲ್ಲ ಕಲಬುರ್ಗಿ ಪಾಠ ಮಾಡುವಾಗ, ಎಮ್ ಎಮ್ ಕಲಬುರ್ಗಿ ಪಾಠ ಮಾಡುವಾಗ ಎಮ್ ಎ ಕ್ಲಾಸ್ಗೆ, ಕಾವೇರಿಯಿಂದ ಗೋದಾವರಿ ವರಮ್ಮಪ್ಪ ಅಂತ ಎದುರುಗಡೆ ಇರೋ ಗೋಡೆಯನ್ನು ತೋರಿಸ್ತಿದ್ರಂತೆ. ಹುಡುಗರೆಲ್ಲ ಮಕ್ಕಳೆಲ್ಲ ಹೊಳ್ ನೋಡಿ, ಧಾರವಾಡದ ಭಾಷೆ ಹೊಳ್ ನೋಡೋದು, ಹೊಳ್ಳಿಯಿಂದ ಹೊರಳಿಯಿಂದ ತಿರುಗಿ ನೋಡ್ತಿದ್ರಂತೆ, ಎಲ್ಲಿದೆ ಗೋದಾವರಿ ಅಂತ ತಿರುಗಿ ನೋಡ್ತಿದ್ರಂತೆ. ಯಾಕೆಂದರೆ ಇವ್ರು ಕೈ ತೋರಿಸೋರಂತೆ ಆ ಥರ, ಅಂದರೆ ಅಷ್ಟು ದೂರ ಅಷ್ಟು ವಿಸ್ತಾರ ಅಂತ ಅನ್ನೋದಕ್ಕೆ ಅಂತ ಹೇಳಿದ್ದ. ಬಹುಶಃ ಕವಿರಾಜ ಮಾರ್ಗದ ಬಗ್ಗೆ ಇದ್ದ ಎಲ್ಲ ಮಾತುಗಳು ಮುಗಿದುವು ಇಲ್ಲಿ. ಬಹುಶಃ ಇನ್ನೊಂದು ಮಾತಿದೆ, ಅದು ಬಿಟ್ಟಿದ್ದಾನೆ. ಐದು ಜನ ಗದ್ಯ ಕವಿಗಳು, ಐದು ಜನ ಪದ್ಯ ಕವಿಗಳ ಬಗ್ಗೆ ಇಲ್ಲಿ ಬರೀತಾರೆ ಬಲಗಡೆ ಪೇಜಲ್ಲಿ. ಅವರ ಎಲ್ಲರ ಬಗ್ಗೆ ವಿವರ ಸಿಕ್ಕಿದೆ, ಒಂದಷ್ಟು ಜನರ ಬಗ್ಗೆ, ಒಂದಷ್ಟು ಜನರ ಬಗ್ಗೆ ವಿವರ ಸಿಕ್ಕಿಲ್ಲ ಇತ್ಯಾದಿ ಬರೀತಾರೆ. ಅದನ್ನು ಐದು ಜನ ಗದ್ಯ ಕವಿಗಳು, ಐದು ಜನ ಪದ್ಯ ಕವಿಗಳು, ಅದನ್ನು ನನ್ನ ಬೇರೆ ವೀಡಿಯೋಗಳನ್ನ ನೋಡಿಕೊಂಡ್ರೂ ಗೊತ್ತಾಗೋಗುತ್ತೆ, ಇಲ್ಲ ಇಲ್ಲಿ ಓದ್ಕೊಂಡ್ರೂ ಗೊತ್ತಾಗೋಗುತ್ತೆ.
ನಮಗೆ ಯಾವ ಗ್ರಂಥವೂ ಸಿಕ್ಕಿಲ್ಲ ಅನ್ನೋ ಸ್ಥಿತಿಯಲ್ಲಿ ನಾವಿರುವಾಗ ಐದು ಜನ ಗದ್ಯ ಕವಿಗಳು, ಐದು ಜನ ಪದ್ಯ ಕವಿಗಳು ಇದ್ದರು ಅಂತ ಹೇಳ್ತಾನೆ. ಅದರಲ್ಲಿ ಹರಿವಂಶ ಮತ್ತು ಶೂದ್ರಕವನ್ ಬರೆದ ಒಂದನೇ ಗುಣ ಅವ್ರ ಬಗ್ಗೆ ತುಂಬ ಕಡೆ ಪ್ರಸ್ತಾಪ ಇದೆ. ಅಸಗ ಅಂತ ನಮ್ಮ ಕವಿ ಬಗ್ಗೆ ಪ್ರಸ್ತಾಪ ಇದೆ. ಹೀಗೆ ಮತ್ತು ಇನ್ನು ಕೆಲವರು ಹೆಸರು ಇಲ್ಲೇ ಸಿಗ್ತಾ ಇದೆ. ಅದರಿಂದ ಇದಕ್ಕಿಂತ ಮುಂಚೆ ಕನ್ನಡ ಸಾಹಿತ್ಯ ಇತ್ತು ಅಂತೇಳಿ. ಆಮೇಲೆ ಇನ್ನು ಕಾವ್ಯದಿಂದ ಏನು ಪ್ರಯೋಜನ ಅಂತ, ಗುಣಮಿದು ದೋಷವಿದು, ಹಿತರೂಪಮಿದ ಹಿತ ಪ್ರಕಾರಮಿದು, ಸುಖಮಿದು ದುಃಖೋಪಾತ್ತಮಿದು ಎಂದು ಅರಿಪುಗುಂ ಆ ಪರಮಕವಿ ಪ್ರಧಾನರ ಕಾವ್ಯಂಗಲ್. ಕಾವ್ಯದ ಪ್ರಯೋಜನ ಇದು ಸ್ವಂತ ಪದ್ಯ, ದಂಡಿದಲ್ಲ ಇದು, ದಂಡಿದೇರಿದ್ರು ಅಲಂಕಾರ ಗುಣ ಇವುಗಳ ಬಗ್ಗೆ. ಹೀಗೆ ಕವಿರಾಜ ಮಾರ್ಗಕಾರನ ಹೆಸರು ಕನ್ನಡ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾದ್ದು. ಅವನ ನಂತರದ್ದು ಇಲ್ಲಿ ಮುಂದಿನ ಪ್ಯಾರಾಗ್ ಬಂದರೆ, ಕವಿರಾಜ ಮಾರ್ಗ ಎಂಬ ಈ ಲಕ್ಷಣ ಗ್ರಂಥವನ್ನು ಬಿಟ್ಟರೆ ಮುಂದೆ ಕೇವಲ ಸುಮಾರು 100 ವರ್ಷದೊಳಗಿನ ಅವಧಿಯಲ್ಲಿ ರಚಿತವಾದದ್ದು ಪಂಪನ ವಿಕ್ರಮಾರ್ಜುನ ವಿಜಯ. ಈ ಎರಡು ಗ್ಯಾಪ್ ಇದೆ ನೋಡಿ. ಕವಿರಾಜ ಮಾರ್ಗದ ಗಿಂತ ಮುಂಚೆ ಇದ್ದಂಥ ಸಾಹಿತ್ಯದ ಬಗ್ಗೆ ಒಂದು ಪ್ಯಾರ ಇದೆ, ಕವಿರಾಜ ಮಾರ್ಗದ ನಂತರದ್ದು ಮತ್ತು ಪಂಪನಿಗಿಂತ ಮುಂಚೆ ಅಂದರೆ ಈ ಮಧ್ಯದ ಗ್ಯಾಪ್ ಇದೆಯಲ್ಲ 50 ಅಲ್ಲೂ ಕೂಡ ಒಂದಷ್ಟು ಜನರ ಹೆಸರಿದೆ. ಅದನ್ನು ನಾನು ನನ್ನ ಸಾಹಿತ್ಯರಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಅದನ್ನು ಬಿಟ್ಟರೆ ಪಂಪನ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣಗಳು. ಸಾಹಿತ್ಯದ ದೃಷ್ಟಿಯಿಂದ ನಮಗೆ ಪಂಪನೇ ಆದಿಕವಿ. ಸಾಹಿತ್ಯದ ದೃಷ್ಟಿಯಿಂದ ಶಾಸನ ಎಲ್ಲ ಬಿಟ್ಬಿಟ್ರೆ ಮತ್ತೆ ಕವಿರಾಜ ಮಾರ್ಗನೂ ಬಿಡಬೇಕು, ಅದು ಕಾವ್ಯ ಅಲ್ವಲ್ಲ. ಅದರಿಂದ ಕಥೆಯೇ ಕಾವ್ಯ ಆದರೆ ಮಾತ್ರ ಕವಿ. ಕವಿರಾಜ ಮಾರ್ಗದಿಂದ ಪಂಪ ಭಾರತದ ಕಾಲದ ಒಳಗಿನ 100 50 ವರ್ಷ ಅಂದೆ ನಾನು, 100 ಅಂತಾರೆ ಮೀರಿದ ಅವಧಿಯ. ಹೌದು, 9 10 ಶತಮಾನ ಗಡುವಿನಲ್ಲಿ ಕೆಲವು ಕನ್ನಡ ಕವಿಗಳು ಕಾವ್ಯ ರಚನೆ ಮಾಡಿರುವ ಸಂಭವವಿದೆ. ಇದು ನಾನು ತಾನೆ ಹೇಳಿದೆ ನಾನು. ಹಾಂ, ಇದು ಬರುತ್ತಾರೆ ಸಾಮಾನ್ಯವಾಗಿ. ಅವ್ರಿಗೆ ಯಾರೋ ಒಂದು ಪರೀಕ್ಷೆ ಇತ್ತು, ಸಹ ಪ್ರಾಧ್ಯಾಪಕ ಹುದ್ದೆ ಅಂತಿದ್ದೇನೆ, ಎಲ್ಲ ತುಂಬ ಕೇಳೋರಂತೆ. ಸೊ ಇದೆಲ್ಲ ವಿಡಿಯೋ ನಂದಿದೆ ಇದರಲ್ಲಿ. ತಂಬುಳೂರಾಚಾರ್ಯ ಮತ್ತು ಗುಣವರ್ಮ ಮುಖ್ಯವಾದ ಹೆಸರುಗಳು. ನನಗೆ ಆಶ್ಚರ್ಯ ಆಯಿತು, ಇಷ್ಟೊಂದು ಜನ ಇದನ್ನು ನೋಡಿದ್ದಾರೆ ಯಾಕಪ್ಪ ಅಂತ. ಯಾಕೆಂದರೆ ಇದೆಲ್ಲ ತುಂಬ ಮುಖ್ಯವಾದ್ದು ಅಂತ ಆಮೇಲೆ ಗೊತ್ತಾಯಿತು. ಹೀಗೆ ಅಂತ, ತಂಬುಳೂರಾಚಾರ್ಯನು ಚೂಡಾಮಣಿ ಎಂಬ ಹೆಸರನ್ನು 96,000 ಗ್ರಂಥ ಪ್ರಮಾಣದ ವ್ಯಾಖ್ಯಾನವೊಂದನ್ನು ಕನ್ನಡದಲ್ಲಿ ಬರೆದಿರುವಂತೆ ತಿಳಿದುಬರುತ್ತದೆ. ಇವನ ಮೇಲೇ ಟಿಪ್ಪಣಿ ಕೇಳಿದ್ದಾರೆ 5 ಅವ್ರಿಗೆ. ಹಾಗೆಯೇ ಗುಣವರ್ಮನೆಂಬ ಹೆಸರಿನ ಮತ್ತಿಬ್ಬರು ಕವಿಗಳಿರುವುದರಿಂದ ಈತನನ್ನು ಮೊದಲನೇ ಗುಣವರ್ಮ ಎಂದು ಕರೆಯಬಹುದು. ಶೂದಕ ಹರಿವಂಶ ಹೆಸರಿನ ಚಂಪು ಕವಿಗಳನ್ನು ನಾನು ಹೇಳಿದ ಲೇಖನ ಅದು ಇಲ್ಲಿ ಬರುತ್ತೆ. ಅಂದರೆ ಆದರೆ ಇವು ಯಾವುವೂ ಉಪಲಬ್ಧವಿಲ್ಲ. ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಪಂಪಪೂರ್ವ ಯುಗವು ಸಾಕಷ್ಟು ಸಮೃದ್ಧವಾಗಿತ್ತು ಎಂದು ಊಹಿಸಲು ಆಧಾರವಿದ್ದರೂ ಪಂಪನ ಕಾಲವೇ ಕನ್ನಡ ಸಾಹಿತ್ಯದ ಬೆಳ್ಳಂಬೆಳಕಿನ ಕಾಲ, ಸುವರ್ಣಯುಗ ಅಂತ ಕರೆದುಬಿಟ್ಟರು ರಮಶ್ರೀ ಮುಗುಳಿ 17th. ಅದಕ್ಕೆ GSS ಹೇಳ್ತಾರೆ ನಿಜವಾದ ಸುವರ್ಣಯುಗ ಅಂದರೆ 20th, 10th ಅಲ್ಲ ಅಂತ ಹೇಳ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ಪಂಪನ ಕಾಲವಾದ 17th ಸುವರ್ಣಯುಗವೆಂದು ಕರೆಯಲಾಗಿದೆ. ನಾನು ಹೇಳಿದ್ದೆಲ್ಲ ಆಮೇಲೆ ಬರುತ್ತೆ. ಸೊ ನೋಡಿಕೊಂಡ್ರೂ ಹೀಗಾಗುತ್ತೆ, ಓವರ್ಲ್ಯಾಪ್ ಆಗುತ್ತೆ. ಅದರಿಂದ ಇದಿಷ್ಟನ್ನು ನಾವು ಭಾಗ 1 ಮುಗಿಸ್ತಾರೆ. ಈಗ ಭಾಗ 2 ಪಂಪನನ್ನು ಕುರಿತು ಇವರು ಬರಿತಾ ಇದ್ದರೆ ನಂದು 2 ವೀಡಿಯೋಗೆ ಒಂದು ಭಾಗಕ್ಕೆ ನಿಲ್ಸೋಕ್ಕಾಗಲ್ಲ, ಬಹಳ ಬೇರೆ ವಿಷಯ ಬರಿತಾ ಇದ್ದಾರೆ. ಮಿಕ್ಕಿದ್ದನ್ನು ನಾವು ಆಮೇಲೆ ಹೇಳಿಬಿಡ್ಬೋದು. 2 1,000 ವರ್ಷಕ್ಕೂ ಮೀರಿದ ಸಮೃದ್ಧಿಯುಳ್ಳ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ಸಮೀಕ್ಷಿಸುವುದು ಸುಲಭವಾದ ಕಾರ್ಯವಲ್ಲ. ಏಕೆಂದರೆ ಈ ಸಾಹಿತ್ಯ ಚರಿತ್ರೆಯಲ್ಲಿ ಕಾಲದಿಂದ ಕಾಲಕ್ಕೆ ಭಾಷಾ ರೂಪದಲ್ಲಿ ಬದಲಾವಣೆ ಇದೆ. ಫಾರಂ ನಾವು ಹೇಳೋದಲ್ಲ, ಛಂದಸ್ಸು ಅಂತ, ಅದು ಚಂದೋ ರೂಪಗಳಲ್ಲಿ ಬದಲಾವಣೆಯಾಗಿದೆ. ಕವಿಗಳಿಗೆ ಹಿನ್ನೆಲೆಯಾದ ಅಂದಂದಿನ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಬದಲಾವಣೆಯಾಗಿದೆ. ರಾಜಕೀಯ ಸಾಮಾಜಿಕ ರಾಜರ ಆಶ್ರಯ ಹೋಯಿತು, ಅದನ್ನು ಬಿಟ್ಟರು, ವಚನಕಾರರು ಬಿಟ್ಟರು, ಹರಿಹರ ಬಿಟ್ಟ. ಪ್ರಮುಖವಾದ ಪ್ರೇರಣೆಗಳಾದ ಮತಾಧರ್ಮಗಳಲ್ಲಿ ಬದಲಾವಣೆಯಾಗಿದೆ. ಜೈನರು 17th ನಾಗವರನ್ನು ಬಿಟ್ಟರೆ, 1st ಬಿಟ್ಟರೆ, ಆದರೆ ಆನಂತರ ವೀರಶೈವರು ಬಂದರು ಹಾಗೆ ಅಂತ ವೈದಿಕ ಸಾಹಿತ್ಯ ಬಂತು ಅಂತ. ಈ ಸಾಹಿತ್ಯ ಪರಂಪರೆಯನ್ನು ಹೇಗೆ ವಿಭಾಗಿಸಿಕೊಂಡು ಅಧ್ಯಯನ ಮಾಡಬಹುದು ಎಂಬುದರ ಬಗ್ಗೆ ವಿವಿಧ ವಿಧಾನಗಳು ಸೂಚಿತವಾಗಿವೆ. ಕನ್ನಡ ಸಾಹಿತ್ಯ ಪ್ರಮುಖವಾದ ಮತಧರ್ಮಗಳಾದ ಜೈನ, ವೀರಶೈವ, ವೈಷ್ಣವ ಧರ್ಮಗಳಿಂದ ಪ್ರೇರಣೆಗೊಂಡು ರಚಿತವಾಗಿರುವುದರಿಂದ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಜೈನ ಯುಗ ಅಂದರೆ 17th, ವೀರಶೈವ ಯುಗ 12th ಎಂದು ಅಂದಂದಿನ ಪ್ರಭಾವಶಾಲಿ ಮತಧರ್ಮವನ್ನು ಮೂಲ ಮಾನವನ್ನಾಗಿ ಮಾಡಿಕೊಂಡು ನೋಡಬಹುದು ಎಂದು ಕೆಲವರ ಮತ. ರಮಶಿಂಗಳು ಇದನ್ನು ಮೊದಲು ಹೇಳಿತು. ಆದರೆ ಹೀಗೆ ಮಾಡಿಕೊಂಡರೆ ಉದ್ದಕ್ಕೂ ಈ ಮತಗಳು ಒಂದೊಂದು ಕಾಲದಲ್ಲಿ ಪ್ರವೃದ್ಧಮಾನವಾಗಿದ್ದು ಉಳಿದ ಕಾಲದಲ್ಲಿಯೂ ಅಪ್ರಧಾನವಾಗಿ ಉಳಿದಿದ್ದ ಕಾರಣದಿಂದ ಇದನ್ನು ಮಾಡೋಕ್ಕಾಗಲ್ಲ. ಏಕೆಂತಂದರೆ ಉದ್ದಕ್ಕೂ ಇದೆ, 19th ವೀರಶೈವ ಕವಿಗಳು ಸಿಗ್ತಾರಲ್ಲ, ರಮಶಿಂಗಳೇ ಹೇಳ್ತಾರೆ ಆ ನಂತರ ಬಂದ ವೀರಶೈವ ಕವಿಗಳು ಅಂತ ಹೇಳ್ತಾರೆ. ಇಲ್ಲಿ ಏಕದಮ್ ನೇಮಿಚಂದ್ರನ ಲೀಲಾವತಿ ಕಾವ್ಯಕ್ಕೆ ಹೋಗ್ತಾ ಇದ್ದಾರೆ, ಮತ್ತು ಪಂಪನನ್ನು ಯಾಕೆ ಬಿಟ್ಟಿದ್ದಾರೆ ಅಂತ ನನಗೆ ಷಡಕ್ಷರಿಗೆ ಹೋಗ್ತಾ ಇದ್ದಾರೆ.
ಬಹುಶಃ ಜೈನರು ಇದ್ರು ಅಂತ. 12ನೇ ಶತಮಾನ ನಾನು ಹೇಳಿದೆ ಇತ್ತಾನೆ ವೀರಶೈವ ಅಂತಂದೆ. ಬಟ್ ನೇಮಿಚಂದ್ರ ಇದ್ದ, ನಾಗಚಂದ್ರ ಇದ್ದ, ಜೈನರು ಅವರು, ಮತ್ತು ಲೀಲಾವತಿ ಅಂತ ಶೃಂಗಾರ ಕಾವ್ಯವನ್ನು ಬರೆದವರಿದ್ದರು. ಆಮೇಲೆ ರಾಜಶೇಖರ ವಿಳಾಸ, ಷಡಕ್ಷರಿ ಇದ್ದ, ರುದ್ರಭಟ್ಟ ಇದ್ದ, ಎಲ್ಲ ಒಟ್ಟೊಟ್ಟಿಗೆ ಇರ್ತಾರೆ. ಕುಮಾರವ್ಯಾಸ, ರುದ್ರಭಟ್ಟ ಇವರಿಬ್ಬರನ್ನ ವೈದಿಕ ಕವಿಗಳು ಅಂತ ನಾವು ಕರೆಯೋದಾದರೆ ಷಡಕ್ಷರಿ ಇದ್ದಾನೆ ಅವನು, ವೀರಶೈವ. ಇದರ ಬಗ್ಗೆ ಇಷ್ಟು ಇದನ್ನು ಹೇಳ್ತಾರೆ ಇವರು. ಆಮೇಲೆ ಕೊನೆಯ ಪ್ಯಾರಾದಲ್ಲಿ ಒಂದು ಮಾತಿದೆ, ಆ ಕಾವ್ಯಗಳೆಲ್ಲ ಸಿಕ್ಕಿಲ್ವಲ್ಲ, ಯಾರು ಮನೆ ಅಟ್ಟದಲ್ಲಿ ಬೂಸ್ಟ್ ಹಿಡಿದು ಹೋಗಿದೆಯೋ, ಹೇಗೂ ಓಲೆಗರಿ ಪ್ರತಿಗಳು ಕಾಲಕಾಲಕ್ಕೆ ಪ್ರತಿ ಮಾಡದೇ ಇದ್ದರೆ ತಾವೇ ಉದುರೋಗ್ಬಿಟ್ಟು ನಷ್ಟ ಆಗೋಗ್ಬಿಡ್ತವೆ. ಅದಕ್ಕೆ ತಾನೇ ಲಿಪಿಕಾರರು ಓಲೆಗಾರರು ಅಂತ ಇದ್ದಿದ್ದು. ಆದ್ದರಿಂದ ನಮ್ಮ ಜನಕ್ಕೆ ಪೌರಪ್ರಜ್ಞೆ ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆ ಅಂತ ಹೇಳ್ತಾರೆ. ಆದ್ದರಿಂದ ಇದೆಲ್ಲ ಇನ್ನೇ ಎಷ್ಟು ನೀರೊಳಗೆ ಹಾಕಿ ಬೆಂಕಿ ಕಾಯಿಸಿಕೊಂಡಿದ್ದಾರೋ ಸೌದೆ ಥರ ಅಂಥೇಳಿ ಅಂತ. ಇನ್ನೂ ಕೆಲವೇನು ಗೊತ್ತೇ, ಶಾಸನನ ಬಟ್ಟೆ ಒಗೆ ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ರಂತೆ. ಒಂದೂರಲ್ಲಿ ಬಟ್ಟೆ ಒಗಿತಾ ಇದ್ರೆ ಇದ್ದ ಬದ್ದ ಅಕ್ಷರಗಳು ಅಳಿಸೋಗ್ಬಿಡ್ತವೆ ಸುಮ್ಮನೆ. ಎಲ್ಲೆಲ್ಲೋ ಬಿದ್ದರೆ ಅಕ್ಷರ ಇರುತ್ತೆ, ಕಲ್ಲಲ್ಲಿ ಕೆತ್ತಿದ ಅಕ್ಷರ ಹೋಗಲ್ಲ. ಅರೆ ಅದ್ರ ಮೇಲೆ ದಿನಾ ನೀರಾಕಿ ಸೋಪಾಕಿ ಬಟ್ಟೆ ಒಗಿತಾ ಇದ್ರೆ ಅಲ್ವಾ, ಅಂದರೆ ಅದೇನು ಅಕ್ಷರ ಇದೆ ಅದು ನೋಡಬೇಕು. ಇದನ್ನ ಸಾಮಾನ್ಯ ಜನಕ್ಕೆ ಇಲ್ಲ. ಇತ್ತೀಚೆಗೆ ಆ ಪ್ರಜ್ಞೆ ಜಾಸ್ತಿ ಆಗಿ ಅನೇಕ ಹೊಸ ಶಾಸನಗಳು ಸಿಗ್ತಾನೆ ಇರ್ತವೆ. ಬಟ್ ಅಥೆಂಟಿಕ್ಕಾಗಿ ಅದನ್ನು ವಿದ್ವಾಂಸರು ಒಪ್ಪುವವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಇದನ್ನು ಹೇಳ್ತಾ ಹೋಗ್ತಾರೆ. ನೀರಿಳಿದ ಗಂಟಲಲ್ಲಿ ಕಡುಬನ್ನು ತುರುಕಿದ್ದಂತಾಯಿತು ಅನ್ನೋದು ಮುದ್ದಣ್ಣನ ಮಾತು. ಅದನ್ನು ಇಲ್ಲಿ ತಂದು ಹೇಳ್ತಾ ಇದ್ದಾರೆ. ಬಹುಶಃ ಯಾವ ಪ್ರಶ್ನೆಯನ್ನು ಇಲ್ಲಿ ಕೇಳಲಾರದು ಅಂತ ಹೇಳಿ ನಾನು ಪಂಪನಿಗೆ ಬರಬೇಕಾಗತ್ತೆ ಅಂತ ಕಾಣಿಸುತ್ತೆ. ಇಲ್ಲೂ ಪಂಪನ ಬಗ್ಗೆನೂ ತುಂಬ ಮಾತಾಡ್ತಿದೆ. ಬಟ್ ಇವರು ಏನು ಓದ್ತಾರೆ ನೋಡಿಕೊಂಡ್ರೆ ಇದ್ರ ಮೇಲೆ ಪ್ರಶ್ನೆ ಏನು ಕೇಳ್ತಾರೆ ನೋಡ್ಬೋದು. ಪುಟ ಎಲ್ಲಿದೆ? ಪುಟ 15 ಅಂತಿದೆ. ಹ್ಞೂ, ಇದು ಮತ್ತೆ ಇದನ್ನು ಪೇಜ್ ನಂಬರ್ ಚೇಂಜ್ ಮಾಡಿದಾರಲ್ಲ ಅದರಿಂದ. ಮೊದಲನೆಯದು ಚಂಪು ಎಂದರೆ ಗದ್ಯ ಪದ್ಯಮಿಶ್ರಿತವಾದ ಪ್ರೌಢವಾದ ಬರವಣಿಗೆಯ ಕಾಲ. ಪಂಪಾರನ್ನರು ಕೃತಿರಚನೆ ಮಾಡಿದ 10ನೇ ಶತಮಾನವೇ ಕನ್ನಡದ ಮೊದಲ ಏರೆತ್ತರದ ಕಾಲ. ಆದಿಕವಿ ಎಂದು ಭಾವಿತವಾಗಿರುವ ಪಂಪನಿಂದ ಮೊದಲಾದುದು ಎಂದು ಸದ್ಯಕ್ಕೆ ಪರಿಗಣಿತವಾಗಿರುವ ಈ ಕಾಲವನ್ನು ಕನ್ನಡ ಸಾಹಿತ್ಯದ ಮೊದಲ ಕ್ರಾಂತಿ ಘಟ್ಟ ಎಂದು ಹೇಳಲು ಪಂಪನಿಗಿಂತ ಹಿಂದಿನ ಸಾಹಿತ್ಯ ಸ್ವರೂಪದ ಸ್ಪಷ್ಟ ಕಲ್ಪನೆ ನಮಗಿಲ್ಲ. ಆದ್ದರಿಂದ ಪಂಪನನ್ನು ಕನ್ನಡದ ಮೊದಲ ಕವಿ ಎಂದೇ ಭಾವಿಸುವುದು ಅಭ್ಯಾಸವಾಗಿದೆ. ವಾಸ್ತವವಾಗಿ ಪಂಪ ಪೂರ್ವ ಯುಗದಲ್ಲಿ ಅನೇಕ ಕವಿಗಳು ಆಗಿ ಹೋಗಿದ್ದಾರೆ ಎನ್ನಲು ಕವಿರಾಜ ಮಾರ್ಗವೇ ಸಾಕ್ಷಿಯಾಗಿದೆ. ಇವೆಲ್ಲ ರಿಪೀಟ್ ಆಗ್ತಾ ಇವೆ ನೋಡಿ ಅನೇಕ ವಿಷಯಗಳು. ಪಂಪನೇ ತನ್ನ ಕಾವ್ಯವಾದ ವಿಕ್ರಮಾಂಚನ ವಿಜಯ ಮತ್ತು ಆದಿಪುರಾಣಗಳು ಹಿಂದಿನ ಕಾವ್ಯಗಳನ್ನೆಲ್ಲ ಇಕ್ಕಿಮೆಟ್ಟಿದುವು ಎಂದು ಹೇಳಿಕೊಂಡಿದ್ದಾನೆ. ಈ ಮಾತಿನ ಅರ್ಥ ಪಂಪನ ಕಾವ್ಯಶಕ್ತಿಯ ಎದುರು ಹಿಂದಿನ ಕಾವ್ಯಗಳು ಮುಸುಳಿಸಿದವು ಎಂದಾಗುತ್ತದೆಯೇ ವಿನಃ ಪಂಪನ ಕಾವ್ಯಗಳು ಹಿಂದಿನ ಸಾಹಿತ್ಯ ಪರಂಪರೆಗೆ ಸವಾಲಾಗಿ ಅವುಗಳಿಂದ ಭಿನ್ನವಾದ ಮಾರ್ಗವೊಂದನ್ನು ಹುಡುಕುವುದರ ಮೂಲಕ ಕನ್ನಡದಲ್ಲಿ 10ನೇ ಶತಮಾನವನ್ನು ಕ್ರಾಂತಿಘಟ್ಟವನ್ನಾಗಿ ಮಾಡಿದವು ಎಂದೇನೂ ಅರ್ಥವಾಗುವುದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಹಿಂದೆ ಕೂಡ ಚಂಪುನಲ್ಲಿ ಬರೀತಿದ್ರು, ಇವನು ಚಂಪುನಲ್ಲೇ ಬರೀತಾನೆ. ಹಿಂದೆ ಕೂಡ ಒಂದು ಲೌಕಿಕ ಕಾವ್ಯ, ಒಂದು ಧಾರ್ಮಿಕ ಕಾವ್ಯ ಅಂತ ಬರೀತಿದ್ರು, ಇವನು ಕೂಡ ಅದೇ ರೀತಿಯಲ್ಲಿ ಬರೀತಾನೆ ಇತ್ಯಾದಿ ವಿಷಯಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದರಿಂದ ಅವನನ್ನು ಆನೆ ನಡೆದದ್ದೇ ದಾರಿ ಎನ್ನುವಂತೆ ಪಂಪನಿಂದ ಈ ಮಾರ್ಗ ಪ್ರಾರಂಭ ಅಂತ ಕೆಲವು ವಿಮರ್ಶಕರು ಬರೆದರು. ಆಮೇಲೆ ಪಸರಿಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ ಪಂಪನ ಆವಾಗಮ್ಮ ಅಂತ ನಾಗರಾಜ ಅಂತ ಹೇಳಿ ಬರ್ತಾನೆ 11ನೇ ಶತಮಾನಕ್ಕೆ, ಅವನು ಹೇಳಿಬಿಟ್ಟ. ಆದ್ದರಿಂದ ಇವನು ಪಂಪ ಬರೆದದ್ದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಹಾಗಾಗಿ ಪಂಪನ ಕಾವ್ಯಗಳ ವಿಮರ್ಶೆ ಇಲ್ಲಿ ಇಲ್ಲ. ಯಾಕಿಲ್ಲ ಅಂದರೆ ಇಟ್ಟ ಹೆಜ್ಜೆ ಅಷ್ಟೆ, ಹೆಜ್ಜೆನ ವಿಸ್ತಾರವಾಗಿ ಮಾಡ್ತಾ ಇಲ್ಲ, ಬರೀ ಹೆಜ್ಜೆಯನ್ನು ಗುರುತಿಸ್ತಾ ಇದ್ದಾರೆ. ನಾನು ಆದಿಪ್ರಾಣದ ಬಗ್ಗೆ ಬರಿಬೇಕೇನೋ, ಎಷ್ಟೊಂದು ಬರಿಬೋದು ನೋಡ್ತಾ ಇದ್ದೀನಿ, ಅಷ್ಟೊಂದು ಇಲ್ಲ. ಸೊ ಇದರ ರೀತಿನೇ ಬೇರೆ. ಬಟ್ಟಿದೆ ವಚನಗಳಿಗೆ ಉದಾಹರಣೆ ಕೊಟ್ಟಿದ್ದಾರೆ. ಪಂಪನ ಬಗ್ಗೆ ಹೇಳೋದಾದರೆ ಅಷ್ಟೇ, ಪಂಪನು 2 ಕಾವ್ಯಗಳನ್ನು ಬರೆದ. ಆದಿಪುರಾಣ ಜನಸೇನಾಚಾರ್ಯ ಮತ್ತು ಗುಣಭದ್ರಾಚಾರ್ಯರು ಬರೆದ ಮಹಾಪುರಾಣವನ್ನು ಆಧರಿಸಿ ಮೊದಲನೇ ತೀರ್ಥಂಕರನ ಕಥೆಯನ್ನು, ಅವನ ಮಕ್ಕಳಾದ ಭರತ ಬಾಹುಬಲಿಗಳ ಕಥೆಯನ್ನು ಹೇಳುವ ಕಾವ್ಯ. ವಿಕ್ರಮಾರ್ಜುನ ವಿಜಯ ವ್ಯಾಸರ ಮಹಾಭಾರತವನ್ನು ಆಧರಿಸಿದ್ದು. ವ್ಯಾಸಮುನೀಂದ್ರ ರುಂದ್ರ ವಚನಾಮೃತವಾದಿಯನ್ ಈಸುವೆನ್ ಅಂತವನೇ ಹೇಳ್ಕೊಳ್ತಾನೆ, ನಾ ಕವಿ ವ್ಯಾಸನೇನ್, ನಾನು ವ್ಯಾಸ ಅನ್ನುವ ಗರ್ವ ನನಗಿಲ್ಲ. ವೈದಿಕ ಮಹಾಭಾರತವನ್ನು ಆರಿಸ್ಕೊಂಡಿದ್ದರಿಂದ ಅವನು ಜೈನನಾಗಿದ್ದರೂ ಕೂಡ ಅವನು ಸ್ವಾತಂತ್ರ್ಯ ಸಿಕ್ತು. ಬೇರೆ ಧರ್ಮದ ಕಾವ್ಯ ಆದ್ದರಿಂದ ಅವನು ಬದಲಾಯಿಸ್ಬಿಟ್ಟ, ಅದ್ರ ಒಬ್ಬತಿಗೆ 5 ಜನ ಗಂಡಂದ್ರೆ ಇಲ್ಲ ಅಂದ. ಧಾರ್ಮಿಕ ಕಾರಣ ಅಲ್ಲ ಅದಕ್ಕೆ, ರಾಜಕೀಯ ಕಾರಣ. ಯಾಕೆಂದರೆ ಅರಿಕೇಸರಿಯನ್ನು ಅರ್ಜುನ ಜೊತೆ ಸಮಾವೇಶ ಮಾಡಿದ್ದರಿಂದ
ಅರ್ಜುನನಿಗೆ ಅರ್ಜುನನ ಹೆಂಡತಿಗೆ 5 ಜನ ಗಂಡಂದರು ಅಂದರೆ ಯಾರಿಗೆ ಹೆಸರು ಹೆಂಡತಿಗೆ ಎಷ್ಟು ಅನ್ನೋ ಪ್ರಶ್ನೆ ಬರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿ ಭಾಳ ಬುದ್ಧಿವಂತಿಕೆಯಿಂದ ದ್ರೌಪದಿಗೆ ಅರ್ಜುನನ ಜೊತೆ ಮದುವೆ ಮಾಡಿಸ್ತಾನೆ. ಆದರೆ ಅದನ್ನು ಮುಂದುವರ್ಸೋಕ್ಕಾಗೋದಿಲ್ಲ. ರಾಜಸೂಯಾಗ ಕಾದಿದೆ, ಧರ್ಮರಾಯನ ಪಕ್ಕ ದ್ರೌಪದಿ ಕೂತಿದ್ಲು ಅಂತಿದೆ, ಕೀಚಕವಧೆ ಇದೆ ಅಜ್ಞಾತವಾಸದಲ್ಲಿ. ಇದನ್ನೆಲ್ಲ ಹೇಗೆ ನಿಭಾಯಿಸೋದು? ಅದಕ್ಕೆ 4ನೇ ಅಧ್ಯಾಯಕ್ಕೆ ಅರ್ಜುನ ದ್ರೌಪದಿಯರ ಮದುವೆ ಮುಗಿತಿದ್ದ ಹಾಗೆ 4ನೇ ಅಧ್ಯಾಯಕ್ಕೆ ಸುಭದ್ರಾ ಪರಿಣಯ ತುಂಬ ವಿಸ್ತಾರವಾಗಿ ಬೆಳೆಸ್ತಾರೆ. ಬೆಳೆಸ್ಬಿಟ್ಟು ಸುಭದ್ರ ಜೊತೆ ಅರ್ಜುನನಿಗೆ ಮದುವೆ ಮಾಡಿಸ್ಬಿಟ್ಟು ದ್ರೌಪದಿಯ ಪಾತ್ರವನ್ನು ತನ್ನಿಷ್ಟದಂತೆ ಬೆಳೆಯಲು ಬಿಟ್ಬಿಟ್ಟ. ಅದೇ ಇದಕ್ಕೆ ಅವನು ಮಹಾಕವಿ. ನಾನು ಅನೇಕ ಕಡೆಗಳಲ್ಲಿ ಈ ರೀತಿಯ ಮಾತುಗಳನ್ನು ಬೇರೆ ಬೇರೆ ವಿಡಿಯೋದಲ್ಲಿ, ಇದೊಂದೇ ವಿಡಿಯೋ ನೋಡಬಾರ್ದು, ಬೇರೆ ಪಂಪಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋನು ಸಾಧ್ಯ ಆದರೆ ನೋಡಿದ್ರೆ ಇವ ಖಚಿತತೆ ಬರುತ್ತೆ ಇವ್ರು ಹೇಳ್ತಾ ಇರುವಂತಹ ಮಾತುಗಳಿಗೆ ಅಂತ ಹೇಳಬಹುದು ನಾವು. ಈಗ ತೊಟ್ಟ ವೇಷವನ್ನು ಕುರಿತು ಇವ್ರು ಹೇಳ್ತಾ ಇರೋದರಿಂದ, ತೊಟ್ಟ ರೂಪವನ್ನು ಕುರಿತು ಹೇಳ್ತಾ ಇರೋದರಿಂದ ಚಂಪು ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತು ಹೇಳ್ತಾರೆ ಅವರು, ಪಂಪ, ರನ್ನ, ರುದ್ರಭಟ್ಟ, ನಾಗವರ್ಮ, ನಯಸೇನ, ನಿಮ್ಮಿಚಂದ್ರ, ಆಂಡಯ್ಯ, ಜನ್ನ, ನಾಗಚಂದ್ರ, ಹರಿಹರ, ಷಡಕ್ಷರಿ, ಈ ಕವಿಗಳನ್ನು ಚಂಪು ಪರಂಪರೆಯ ಹೆಸರಾಂತ ಕವಿಗಳೆಂದು ಕರೆಯಬಹುದು ಅಂತ. ಎಲ್ಲ ವಿಡಿಯೋನು ನೋಡಿರೋರಿಗೆ ಇದೇನು ಕಷ್ಟ ಆಗೋದಿಲ್ಲ, ತುಂಬ ಸುಲಭ ಆಗುತ್ತೆ. ಸ್ವಲ್ಪ ಪರಿಕಲ್ಪನೆ ಇದ್ದರೂ ಸಾಕು, ಆಯಿತು. ಇಲ್ಲ ಅಂತಂದರೆ ನಾನು 5 ಕ್ಲಾಸ್ನಲ್ಲಿ ಮಾಡಬೇಕಾಗತ್ತೆ ಇದೊಂದೇ ಪ್ರಬಂಧವನ್ನು. ಈಗ ನಿಮಗೆ ಉಳಿದಿರೋದೇ ಇನ್ನೊಂದು 5-6 ಕ್ಲಾಸು ಅಂತ ನಾನು ಅಂದ್ಕೊಳ್ತೀನಿ ಪಾಠ ಮಾಡೋದಕ್ಕೆ ನಾನು. ಅದರಿಂದ ಹೀಗಾಗಿ ಪುಟ 16ಕ್ಕೆ ಬನ್ನಿ. ಪಂಪನ ಬಗ್ಗೆ ಮುಖ್ಯವಾದ ವಿಷಯ ಎಲ್ಲ ಹೇಳಾಯ್ತು ನಾನು. ವಚನ ಸಾಹಿತ್ಯದ ಬಗ್ಗೆ, ಕನ್ನಡ ಸಾಹಿತ್ಯದಲ್ಲಿ ಪಂಪನ ನಂತರದ ನವೋದಯದ ಘಟ್ಟ 12-13ನೇ ಶತಮಾನದ ವಚನ ರಗಳೆ ಷಟ್ಪದಿಗಳ ಕಾಲ. ವಚನಕಾರರು ರಗಳೆ ಅಂದರೆ ಹರಿಹರ, ಷಟ್ಪದಿ ಅಂದರೆ ರಾಘವಾಂಕ ಅಂತ ಸದ್ಯಕ್ಕೆ. ಈ ಕಾಲದ ಕಾವ್ಯದೋರಣಿ ನಿಜವಾಗಿಯೂ ತತ್ಪೂರ್ವದ ಸಾಹಿತ್ಯ ಪರಂಪರೆಯೊಂದಿಗೆ ಸವಾಲಾಗಿ ನಿಲ್ವ. ಇವರು ಮಾತ್ರ ಚಂಪು ಬೇಡ ಅಂದ್ಬಿಟ್ರು. ಆಮೇಲೆ ರಾಜರನ್ನು ಆಶ್ರಯಿಸಿ ಬರೆಯೋಲ್ಲ ಅಂತಂದರು. ಭಕ್ತಿನೇ ಪ್ರಧಾನ ಅಂತಂದರು. ಲೌಕಿಕ ಬೇಡ ಅಂದರು. ಹೀಗೆ ಸವಾಲೆಸ್ತರು. ಸ್ಪಷ್ಟವಾಗಿ ಗುರುತಿಸಬಹುದಾದಂತಹ ಬದಲಾವಣೆಗಳನ್ನು ಅಭಿವ್ಯಕ್ತಿಯಲ್ಲಿ ಸಾಧಿಸಿದ್ದರಿಂದ ಇದನ್ನು ಕನ್ನಡ ಸಾಹಿತ್ಯದಲ್ಲಿ ಮೊದಲಿಗೆ ಗುರುತಿಸಬಹುದಾದ ಕ್ರಾಂತಿಘಟ್ಟ. ಪಂಪನಿಗೂ ಹೀಗೆ ಹೇಳಿದರು, ಕ್ರಾಂತಿಘಟ್ಟ ಅಂತ. ಆದರೆ ಅವನೇ ಮೊದಲನೆಯವನೇನಲ್ಲ, ರೂಪಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರು. ಈ ಕಾಲದ ಮುಖ್ಯ ಲಕ್ಷಣವೆಂದರೆ ಸಾಹಿತ್ಯವು ರಾಜಾಶ್ರಯದ ಹಂಗ ಇದೇ ನಾನು ಹೇಳಿದ್ನಲ್ಲ, ರಾಜಾಶ್ರಯದ ಹಂಗನ್ನು ತಿರಸ್ಕರಿಸಿದ್ರು. ಅದುವರೆಗೂ ಕನ್ನಡದ ಮೇಲೆ ಕವಿದುಕೊಂಡಿದ್ದ ಸಂಸ್ಕೃತದ ದಟ್ಟವಾದ ಪ್ರಭಾವದಿಂದ ತಪ್ಪಿಸಿಕೊಂಡರು. ಸರಳವಾದ ಸುಲಭವಾದ ಆಡು ಮಾತಿನ ದಾಟಿಯಲ್ಲಿ ವಚನಗಳನ್ನು ಬರೆದದ್ದು ಅಂಥೇಳಿ. ಇದು ವಚನ ಸಾಹಿತ್ಯದಲ್ಲೂ ತುಂಬ ಹೇಳಿದ್ದೀನಿ ನಾನು. ವಚನ ಎಂದರೆ ಮಾತನಾಡಿದ್ದು ಎಂದು ಅರ್ಥ. ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಅಂದಿನ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ವಚನ ಎಂಬ ರೂಪವೊಂದು ಹುಟ್ಟಿಕೊಂಡದ್ದು ವಿಶೇಷದ ಸಂಗತಿಯಾಗಿದೆ. ಈ ಬಗೆಯ ವಚನ ರಚನೆ ಬಸವಣ್ಣನವರಿಗಿಂತ ಹಿಂದೆ ದೇವರದಾಸಮಯನಿಂದ ಪ್ರಾರಂಭವಾಗಿತ್ತಾದರೂ ಅದು ಸಮೃದ್ಧವಾಗಿ ಬೆಳೆದದ್ದು, ವೈವಿಧ್ಯತೆಯನ್ನು ಪಡೆದದ್ದು ಬಸವಣ್ಣನವರ ಕಾಲದಲ್ಲಿಯೇ. ಬಸವಣ್ಣನ ಸಮಕಾಲೀನರಾದ ಅಲ್ಲಮಪ್ರಭು, ಸಿದ್ದರಾಮ, ಚನ್ನಬಸವ, ಅಕ್ಕಮಹಾದೇವಿ ಮುಂತಾದವರು ಅನ್ಬೇಕು. ಇವಾಗ 33 ಜನ ವಚನಕಾರ್ತಿಯರನ್ನೇ ದಾಖಲೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ 15 ಸಂಪುಟಗಳಲ್ಲಿ ಬಂದಿದೆ. ಇವರು ಶಿವಶರಣಯ್ಯರಿಗೆ ಒಂದು ಸಂಪುಟ ಬಿಟ್ಬಿಟ್ರುವೆ, ಸಂಕೀರ್ಣ ಅನ್ನೋ ಕೊನೆ ಸಂಪುಟ ಬಿಟ್ಬಿಟ್ರುವೆ, 14 ಸಂಪುಟಗಳಲ್ಲಿ ವಚನಕಾರರ ವಚನಗಳು ದಾಖಲಾಗಿಬಿಟ್ಟಿವೆ. ಈಗ GSS ಬರೆದಾಗ ಅದೆಲ್ಲ ಆಗಿರಲಿಲ್ಲ ಕೆಲಸ ಎಲ್ಲ. ಇವರಲ್ಲದೆ ಇನ್ನೂ ಅನೇಕರು ವಚನಗಳನ್ನು ಬರೆದಿದ್ದಾರೆ. ಮೂಲತಃ ವಚನ ಸಾಹಿತ್ಯ ವಿದ್ವಾಂಸರ ಬರವಣಿಗೆ ಅಲ್ಲ. ವಚನಕಾರರಲ್ಲಿ ಕೆಲವರಿಗೆ ವಿದ್ವತ್ತಿನ ಹಿನ್ನೆಲೆ ಇದ್ದರೂ ತಮಗೆ ಅನ್ನಿಸಿದ್ದನ್ನು ನೇರವಾಗಿ ಸರಳವಾಗಿ ಮಾತನಾಡಿದಂತೆ ಬರೆದರು. ಈ ವಚನ ರಚನೆಯಲ್ಲಿ ಪಾಲ್ಗೊಂಡವರು ಅಂದೇನು ಸಾಮಾನ್ಯ ಜನ, ಸಮಾಜದ ವಿವಿಧ ಸ್ತರಗಳಿಂದ ಬಂದ ಜನ. ಅಂಬಿಗರ ಚೌಡಯ್ಯ, ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ನುಲಿಯ ಚಂದಯ್ಯ ಎಂಬ ವಚನಕಾರರ ಹೆಸರುಗಳು ಅವರವರು ಕೈಗೊಂಡ ವೃತ್ತಿ ಕಾಯಕ ವೃತ್ತಿಯನ್ನು ಮತ್ತು ಅವರು ಬಂದ ಸಾಮಾಜಿಕ ಸ್ತರ ಜಾತಿ ಅದನ್ನು ಹೇಳ್ತದೆ. ಅದೇ ಅಂಬಿಗ ಅಂದರೆ ದೋಣಿ ನಡೆಸೋನು ಜಾತಿ ಆಗತ್ತಲ್ಲ. ಇದರ ಜೊತೆಗೆ ಅನೇಕ ಮಂದಿ ಸ್ತ್ರೀ ವಚನಕಾರ್ತಿಯರು ಇದ್ದಾರೆ. ವಚನಕಾರ್ತಿಯರು ಅಂದರೆ ಸಾಕಲ್ವ, ಸ್ತ್ರೀ ವಚನಕಾರ್ತಿಯರು ಅಂತ ಮಹಿಳಾ ಸಾಹಿತಿಗಳು ಅಂತಾರಲ್ಲ. ಆ ಥರ ಇಷ್ಟರ ಮಟ್ಟಿಗೆ ಲಿಂಗಭೇದವಿಲ್ಲದೆ ಸಾಮಾನ್ಯ ಜನ ಸಾಹಿತ್ಯಾಭಿವ್ಯಕ್ತಿಯಲ್ಲಿ ಪಾಲ್ಗೊಂಡದ್ದು ಆಧುನಿಕ ಕಾಲವನ್ನು ಬಿಟ್ಟರೆ ಇದೇ ಮೊದಲು. ಸಾಹಿತಿ ಆಗಬೇಕಾದರೆ ವಿದ್ವಾಂಸನಾಗಬೇಕಾಗಿಲ್ಲ, ಅರ್ಥವಾಗದ ಆಡಂಬರದ ಭಾಷೆಯಲ್ಲಿ ಬರೆಯಬೇಕಾಗಿಲ್ಲ, ಅಂತರಂಗದ ಅನುಭವಗಳನ್ನು ತುಂಬಲುಗಳನ್ನು ನೇರವಾಗಿ ಪ್ರಾಮಾಣಿಕವಾಗಿ ತಿಳಿದ ಭಾಷೆಯಲ್ಲಿ ತಿಳಿಯುವಂತೆ ಹೇಳಿದರೂ ಅದು ಸಾಹಿತ್ಯವಾಗಬಲ್ಲದು
ಎನ್ನುವುದನ್ನು ತೋರಿಸಿದ್ದು ವಚನಕಾರರ ಸಾಧನೆಯಾಗಿದೆ. ಹಾಗೆಯೇ ಗಹನವಾದ ವೇದಾಂತದ ಮತ್ತು ಅಂತರಂಗದ ಆಧ್ಯಾತ್ಮಿಕ ಅನುಭವಗಳನ್ನು ಹೇಳಲು ಸಂಸ್ಕೃತ ಭಾಷೆಗೆ ಮಾತ್ರ ಸಾಧ್ಯ ಎಂಬ ತಿಳುವಳಿಕೆಯನ್ನು ಇವರು ತಲೆಕೆಳಗು ಮಾಡಿದರು. ಅದೇ ದೇವವಾಣಿಗೆ ಜನವಾಣಿಯಾಗುವುದು ಅಸಾಧ್ಯವಾದಾಗ ಜನವಾಣಿಯನ್ನು ದೇವವಾಣಿಯ ಮಟ್ಟಕ್ಕೆ ಏರಿಸಿದ ಪವಾಡ ವೀರಶೈವ ವಚನಕಾರರದು. ಅಂದರೆ ಈ ಮಾತೆ ಸಂಸ್ಕೃತದಲ್ಲೇ ಹೇಳಬೇಕಾದಿಲ್ಲ, ಕನ್ನಡದಲ್ಲೂ ಹೇಳ್ಬೋದು. ಅದುವರೆಗೂ ಬುದ್ಧಿಯ ಭಾಷೆಯಾಗಿದ್ದ ಸಂಸ್ಕೃತ ಮಾಡುವ ಕೆಲಸವನ್ನು ಕನ್ನಡವು ಮಾಡಬಲ್ಲದು ಎಂಬುದನ್ನು ತೋರಿಸಿಕೊಟ್ಟರು. ಈ ವಚನಗಳ ರೂಪ ಫಾರಂ ಇದೆಯಲ್ಲ, ಅದು ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟವಾದದ್ದು. ಇವು ಮೇಲೆ ನೋಡುವುದಕ್ಕೆ ಬಿಡಿ ಬಿಡಿಯಾದ ಗದ್ಯ ರೂಪದ ಮುಕ್ತಕಗಳಂತಿವೆ. ಒಂದೊಂದು ಮುಕ್ತಕ ಅಂದರೆ ಒಂದೊಂದು ಇಂಡಿಪೆಂಡೆಂಟ್ ಅಂತ, ಆದರೆ ಓದಿದರೆ ಪದ್ಯದ ಲಯವನ್ನು ಒಳಗೊಂಡಿರುವುದು ಗೋಚರವಾಗುತ್ತದೆ ಅಂತ ಹೇಳಿ ಇವರು ಕೊಡ್ತಾ ಇರೋ ಉದಾಹರಣೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅಂತ. ಅದು ಅರ್ಥ ಆಗಿದೆ, ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಏನಾದ್ರು ಅರ್ಥ ಹೇಳಿದಾರ ನೋಡೋಣ. ಇಲ್ಲಿ ಅರ್ಥ ಹೇಳಿಲ್ಲದೇ ಇದ್ದರೆ ನಾನು ಅದಕ್ಕೆ ಅರ್ಥ ಹೇಳಿಬಿಡ್ತೀನಿ. ಇಲ್ಲದೇ ಇದ್ದರೆ ಇವರು ತುಂಬಾ ಮಾತಾಡ್ತಾರೆ ಅಂತ ಆಗುತ್ತೆ. ಅಂದರೆ 35 ಪುಟ ಇದ್ಮೇಲೆ ಮಾತಾಡಲೇಬೇಕಲ್ಲ. ಮಾತು ಹೇಗಿರಬೇಕು ಅಂತ, ಮುತ್ತಿನ ಹಾರ. ಮುತ್ತು ಅಂದ್ರೇನು? ಕಲ್ಚರ್ ಮುತ್ತಲ್ಲ, ಅಂಗಡೀಲಿ ಸಿಗುತ್ತೆ 2 ರೂಪಾಯಿಗೆ ಒಂದು ಸಲ, ಅದಲ್ಲ ಸಮುದ್ರದ ತಳದಲ್ಲೇ ಇದೆ. ಸ್ವಾತಿ ಮುತ್ತು, ಸ್ವಾತಿ ಮಳೆಯ ನಿಮ್ಮ ಮುತ್ತಾಗತ್ತಂತಲ್ಲ ಕಪ್ಪೆ ಚಿಪ್ಪಲ್ಲಿ, ಅದಕ್ಕೆ 3000ವರೆಗೂ ಬೆಲೆ ಇದೆ. 3000ರಿಂದ 10,000 ಆ ಥರ ಎಲ್ಲ ಬೆಲೆ ಇದೆ. ಅದು ಅಂದರೆ ಬೆಲೆ ಬಾಳುವಂಥದ್ದು, ಮತ್ತು ನೋಡುವುದಕ್ಕೂ ಸುಂದರ. ಮಾತು ಆಗಿರಬೇಕು. ಆಮೇಲೆ ಮಾಣಿಕ್ಯದ ದೀಪ್ತಿ ಅಂತ, ಅದೇನೋ ನವರತ್ನಗಳು ಅಂತಾರೆ. ಮಾಣಿಕ್ಯ ಅಂದರೆ ರತ್ನ. ಅದು ಕೆಂಪು ಬಣ್ಣಕ್ಕಿದೆಯೋ ಹಳದಿ ಬಣ್ಣಕ್ಕಿದೆಯೋ, ಹಳದಿ ಇಲ್ಲ, ಕೆಂಪು ಹಸಿರು ಪಚ್ಚೆ ಕೆಂಪು ಎಲ್ಲ ಇರ್ತಲ್ಲ, ಅದನ್ನು ಒಂದು ಕಡೆ ಇಟ್ಬಿಟ್ಟು ಸುತ್ತಮುತ್ತ ಕಾಂತಿ ಬೀರೋದಂತೆ. ಅದು ಹಿಂದಿನ ಕಾಲದಲ್ಲಿ ಅರಮನೆಯಲ್ಲಿ ಒಂದು ರತ್ನ ಇಟ್ಬಿಡೋರಂತೆ. ಹಾಗೆ ಆ ಥರ ಅದು ಬೆಳಕು ಬೀಳುತ್ತಲ್ಲ, ಆ ಥರ ಮಾತು ಬೆಳಕು ಕೊಡೋ ಹಾಗಿರಬೇಕು ಅಂತ. ಸ್ಫಟಿಕದ ಸಲಾಕೆ ಅಂತ, ಸ್ಫಟಿಕ ಅಂದರೆ ಆಲಮ್ ಅಂತ ಕರೀತಾರೆ ಅದನ್ನು. ಅದು ನೀರನ್ನು ಶುದ್ಧಿಗೊಳಿಸುವ ಗುಣ ಹೊಂದಿದೆ. ಬಾವಿ ನೀರನ್ನು ಕ್ಲೀನ್ ಮಾಡೋಕ್ಕೆ ಹೇಗೆ ಸಾಧ್ಯ? ಏನು ಕೆರೆನ ಹುಳೆತು ಅದಕ್ಕೆ ಬಾವಿಗಿಳಿದು, ಆದ್ದರಿಂದ ಒಂದಿಷ್ಟಪ್ಪ ಸ್ಫಟಿಕನ ಬೆಳ್ಳಗಿರುತ್ತೆ, ಒಳ್ಳೆ ಕಲ್ಲಿದ್ದಾಗಿರುತ್ತೆ, ಅದನ್ನು ಬಾವಿ ಒಳಗೆ ಕಿತ್ತಾಕ್ತಾರೆ. ನೀರು ಕಲ್ಮಶ ಎಲ್ಲ ಕೆಳಗಡೆ ನಿಂತ್ಕೊಂಡ್ಬಿಟ್ಟು ನೀರು ತಿಳಿಯಾಗುತ್ತೆ, ಅದರಿಂದ ಸ್ಫಟಿಕದ ಸಲಾಕೆ ಅಂದರೆ ಸ್ಫಟಿಕದ ತುಂಡು ನೀರನ್ನು ತಿಳಿಗೊಳಿಸುತ್ತಲ್ಲ, ಆ ಥರ ಮನಸ್ಸನ್ನು ತಿಳಿಗೊಳಿಸೋದು. ಲಿಂಗ ಮೆಚ್ಚಿ ಹೋದಹುದೇನು ಬೇಕು, ಜನರ ಮೆಚ್ಚೋದಲ್ಲ ದೇವರು ಮೆಚ್ಚಬೇಕು. ಬರೀ ಮಾತಾಡ್ಬಿಟ್ರೆ ಸಾಕ, ನುಡಿಯೊಳಗಾಗಿ ನಡೆಯದಿದ್ದರೆ ನುಡಿದಂತೆ ನಡಿಬೇಕು. ಕೂಡಲ ಸಂಗಮ ದೇವನೇ ಅಂತೊಲಿವನು, ಇದು ಒಂದು ವಚನವನ್ನು ಕೊಟ್ಟು ಮಾಡ್ತಾರೆ. ಈ ಥರದ್ದು ಬೇಕಾದಷ್ಟಿದೆ ವಚನಗಳು. ಯಾಕೆ ಹೇಳ್ತಾರೆ ಇದನ್ನು ಅಂತಂದರೆ, ಮಾತು ಉದಾಹರಣೆಯಾಗಿಯೂ ಹೇಳ್ತಾರೆ ಅವರು. ಆಮೇಲೆ ಭಾಳ ಆಶ್ಚರ್ಯ ಅಂದರೆ, 50ವರ್ಷದ ನಂತರ ಬಂದ ಹರಿಹರ ಯಾಕೆ ಇದನ್ನು ಫಾಲೋ ಮಾಡಲಿಲ್ಲ? ಅವನ ಶಿಷ್ಯ ಯಾಕೆ ವಾಚನಕಾರರನ್ನು ಫಾಲೋ ಮಾಡೋದಿರಲಿ, ತನ್ನ ಗುರುಗಳನ್ನೇ ಫಾಲೋ ಮಾಡಲ್ಲ, ಅವನು ಬೇರೆ ಚಂದ ಸಿಡಿತಾನೆ ಅನ್ನೋದು ಗೊತ್ತಾಗೋದಿಲ್ಲ ಅಂತನ್ನುವ. ಹಾಗಾಗೋದ್ರಿಂದ ಈ ವಚನ ಅನ್ನೋದೊಂದು ದ್ವೀಪ ಸ್ತಂಭ, ದ್ವೀಪ ಅದು ಪ್ಯಾರಾದ ಕೊನೆಯ ಸಾಲಕ್ಕೆ ಹೋಗ್ತಾ ಇದ್ದೀನಿ ನೀನು. ದ್ವೀಪ ಸಂಭವ, ದ್ವೀಪ ಅಂದರೆ ಸುತ್ತಮುತ್ತ ನೀರು ಮಧ್ಯದಲ್ಲಿ ಭೂಮಿ. ಇದೇ ಬೇಕು ಅಂಡಮಾನ್ ನಿಕೋಬಾರಿ ಐಲ್ಯಾಂಡ್ಗಳಿವೆ, ಐಲ್ಯಾಂಡ್ ಇಂಗ್ಲೀಷ್ನಲ್ಲಿ. ಮತ್ತು ಇನ್ಯಾವುದು ಮಾಲ್ಡೀವ್ಸ್ ಅಂತೇನೋ ಒಂದು ಭಾರತದ ಜೊತೆ ಸಂಬಂಧ, ಅಂಡಮಾನ್ ನಿಕೋಬಾರ್ ನಮ್ಮ ದೇಶಕ್ಕೆ ಸೇರಿದ್ದೆ. ಅವೇನಾಗ್ತವೆ ಅಂದರೆ ಮಧ್ಯದಲ್ಲಿ ದ್ವೀಪ ಆಗ್ಬಿಡ್ತವೆ ಅಷ್ಟೇ, ಆದರೆ ಸಂಪರ್ಕ ಇಲ್ಲ ಅಂತ ಏನಲ್ಲ, ಹಡಗು ಅದು ಇದರಿಂದ ಸಂಪರ್ಕ ಸಾಧಿಸ್ತಾರೆ. ದ್ವೀಪ ಅಂದರೆ ವಿಶಿಷ್ಟವಾಗಿ ಒಂದು ಕಡೆ ಉಳಿದ್ಬಿಡೋದು, ಯಾರ ಜೊತೆನೂ ಸೇರದೇ ಇರೋದು. ಈಗ ಚಂಪು ಅಂದರೆ ಒಂದೇ ದಾರಿಯಲ್ಲಿ ಎಷ್ಟೊಂದು ವರ್ಷ, ಒಂದು ಸುಮಾರು 1,000 ವರ್ಷ ಬರೆದ್ರು, 19ನೇ ಶತಮಾನದವರೆಗೂ ಬರೆದಿರು ಚಂಪು. ಇವತ್ತು ಬರೆಯೋರಿದ್ದಾರೆ, ಆದರೆ ಅದಕ್ಕೆ ಮಾನ್ಯತೆ ಇಲ್ಲ ಅಷ್ಟೆ. ಮಾನ್ಯತೆ ಇಲ್ಲ ಅಂದರೆ ನಮ್ಮ ಪ್ರಧಾನ ದಾರಿಯಲ್ಲಿ ಮಾನ್ಯತೆ ಇಲ್ಲ ಅಂತಷ್ಟೆ. ಹಾಗೆ ಅಂತ ಯಾರೋ ಚಂಪು ಬರಿತೀನಿ ಅಂತ, ನನಗೆ ಹೇಗೆ ಬರಿಬೇಕಂತ ನನಗೆ ಕೇಳಿದರು. ಇಲ್ಲ ಅದು ಬರಿಬೇಡಿ, ನೀವು ಈಗ ಬರಿತಾ ಇರೋ ಕವಿತೆಗಳನ್ನೇ ಬರೀರಿ, ಚೆನ್ನಾಗಿದೆ, ಅದು ಅಪ್ರಸ್ತುತ ಅಂತ ನಾನು ಹೇಳಿದೆ. ಆ ಥರ ಚಟ ಬಂದ್ಬಿಡುತ್ತೆ, ಅದು ಪ್ರಯೋಜನ ಆಗೋದಿಲ್ಲ ಅಂತ. ಅದರಿಂದ ದ್ವೀಪ, ಒಂದು ದ್ವೀಪ ಆಗೋಯಿತು ವಚನ. ಹಾಗಾದರೆ ನಂತರ ಬಂದವರು ಯಾರು ಅಂತಂದರೆ, ಹೀಗಾಗಿ ಮತ್ತೆ ಎಷ್ಟನೇ ಪೇಜ್ ಇದು? 18ನೇ ಪೇಜ್ ಕೊನೆ ಪ್ಯಾರಾದಲ್ಲಿದ್ದೀನಿ. 12ನೇ ಶತಮಾನ ವಚನ ಸಾಹಿತ್ಯದ ಸುವರ್ಣಯುಗ, ವಚನ ಸಾಹಿತ್ಯಕ್ಕೆ ಅದು ಸುವರ್ಣಯುಗಕ್ಕೆ. ಆಮೇಲೂ ಪ್ರತಿ ಶತಮಾನದಲ್ಲೂ ವಚನಗಳನ್ನು ಬರ್ಕೊಂಡೇ ಬರೀತಾರೆ. ಇವತ್ತು ಬರೀತಾರೆ, 20ನೇ ಶತಮಾನದಲ್ಲೂ ಬರೀತಾರೆ, ಬಟ್ ಚಳುವಳಿಯ ಕಾವು ಇಲ್ಲ, ಸುಮ್ಮನೆ ಬರೀತಾರೆ. ರಂಗಭಿನ್ನಪ್ಪ ಅಂತ ಎಮ್ಮೆ ಟೆಕ್ಸ್ಟ್ ಆಗುತ್ತೆ, ಇನ್ನೂ ಯಾವುದೋ ಯಾರಿಗೋ ಪಾಠ ಮಾಡಿದ ಹಾಗೆ ನೆನಪು, ನನಗೆ ಟೆಕ್ಸ್ಟ್ ಆಗಿತ್ತು ಅದು. ಅಷ್ಟು ತಪ್ಪದ ಪುಸ್ತಕ, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಆಮೇಲೆ ವಿಶ್ವಕನ್ನಡ ಸಮ್ಮೇಳನದಲ್ಲಿ ಅದನ್ನು 2 ರೂಪಾಯಿಗೆ ಮಾರಾಟ ಮಾಡಿದ್ರು, ಪುಸ್ತಕ ಪ್ರಿಂಟ್ ಮಾಡಿ. ಅಷ್ಟೊಂದು ವಚನ ಓದಿದ್ರೆ ಒಂದೂ ಮನಸ್ಸನ್ನು ಉಳಿಯೋದಿಲ್ಲ. ಯಾ ಅದೇ ಬಸವಣ್ಣವರು ಅನೇಕ ವಚನಗಳ ಮನಸ್ಸನ್ನು ಉಳಿತಕ್ಕೆ
ಚಳುವಳಿಯ ಕಾವು ಕುದಿತ ಅಡುಗೆ ಬೆಂದು 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 ಹದವಾಗಿದೆ. ಇಲ್ಲಿ ಅಲ್ಲಿ ಏನೋ ಬೀಸ್ ಹೇಳಿಕೆಗಳು, ಸುಮ್ಮನೆ ಏನೋ ಅನ್ನಿಸ್ತು. ನಾನು ಬರಿಬೋದು ಇವತ್ತು ವಚನ ಕೂತ್ಕೊಂಡು ಮನಸ್ಸು ಮಾಡಿದ್ರೆ 10 ವಚನ ನಾನು ಬರಿಬೋದು, ಆದರೆ ಅದಕ್ಕೆ ಇದಿರೋದಿಲ್ಲ, ಒಂದು ತೂಕ ಇರೋದಿಲ್ಲ ಹಾಗೆ ಅಂತ. ಅದರಿಂದ ಬಸವಾದಿಗಳ ನಂತರ ಮತ್ತೆ ವಚನ ರಚನೆ ಇದೇ ಪ್ರಮಾಣದಲ್ಲಿ ಹಾಗೂ ಸತ್ವದಲ್ಲಿ ಮುಂದುವರಿಯಲು ಸಾಧ್ಯವಾಗಲಿಲ್ಲ. 13ನೇ ಶತಮಾನದ ಕಡೆಯ ಭಾಗದಲ್ಲಿ ಮಹಮ್ಮದೀಯರ ದಾಳಿಯಿಂದ ಅವರಾಗಲೇ ನಾವು ಬಂದಿದ್ದು 10ನೇ ಶತಮಾನದಲ್ಲೇ ಬಂದಿದ್ದರು, ಬಟ್ 13ನೇ ಶತಮಾನದಲ್ಲಿ ಅವರ ದಾಳಿಯಿಂದ ಇಡೀ ದಕ್ಷಿಣ ಭಾರತವೇ ಅಲ್ಲೋಲಕಲ್ಲೋಲವಾದದ್ದು. ಒಂದು ಕಾರಣವಾದರೆ ಬಸವಣ್ಣನವರಂಥ ವ್ಯಕ್ತಿಗಳು ಅವರ ಉತ್ತರಾಧಿಕಾರಿಗಳಾಗಿ ಇರದೇ ಹೋದದ್ದು ಇನ್ನೊಂದು ಕಾರಣ. ಇಲ್ಲಿ ಕಲ್ಯಾಣ ಕ್ರಾಂತಿ ಆಗೋಯಿತು, ಉತ್ತರಾಧಿಕಾರಿ ಎಲ್ಬಂತ ಚನ್ ಬಸವಣ್ಣನೇ ವಚನ ಎಲ್ಲ ಎತ್ಕೊಂಡು ಹೊರಟೋದ ಹಾಳಾಗೋಗುತ್ತೆ ಅಂತ ಉಳುವೆಯನ್ನು ಊರ್ಬೋದ. ಮುಂದೆ 15ನೇ ಶತಮಾನದ ಪ್ರೌಢದೇವರಾಯನ ಕಾಲದಲ್ಲಿ 101 ವಿರಕ್ತರು ಮತ್ತು ಅವರ ಸಮಕಾಲೀನ ವಿದ್ವಾಂಸರು ದಿಕಾಪಾಲಾಗಿದ್ದ ವಚನ ವಾಂಗ್ಮಯವನ್ನೆಲ್ಲ ಸಂಗ್ರಹಿಸುವ, ಸಂಕಲಿಸುವ ಹಾಗೂ ವ್ಯಾಖ್ಯಾನಿಸುವ ಕಾರ್ಯವನ್ನು ಕೈಗೊಂಡು ಒಂದು ರೀತಿಯಲ್ಲಿ ವಚನ ಸಾಹಿತ್ಯವನ್ನು ಉಳಿಸಿ ವ್ಯವಸ್ಥೆಗೊಳಿಸಿದರು ಅಂತಾರೆ. ಮತ್ತು ಯುದ್ಧಗಳು ಇದ್ದೇ ಇದ್ವಲ್ವ, ನಾಶ ಆಗತ್ವೆ. ಮತ್ತೆ ನಾವು ಯಡಿಯೂರು ತೋಂಟದ ಸಿದ್ಧಲಿಂಗಯ್ಯತಿಯ ಕಾಲಕ್ಕೆ ಬರಬೇಕು, ಅಲ್ಲೊಂದು ಮತ್ತೆ ನಡೀತು ಉಳಿಸುವ. ಆಮೇಲೆ ಪಾವು ಹಳಕಟ್ಟಿ ಮಾಡ್ತಾರೆ, ಎಮ್ ಆರ್ ಶ್ರೀನಿವಾಸ ಮೂರ್ತಿ ಮಾಡ್ತಾರೆ, ಆಮೇಲೆ ಎಲ್ ಬಸವರಾಜು ಮಾಡಿದ್ರು, ಮತ್ತು ವಚನಗಳನ್ನು ಒಂದು ಕಡೆ ಕೂಡಿಸಿ ಪಬ್ಲಿಷ್ ಮಾಡೋ ಕೆಲಸ. ಆಮೇಲೆ ಕನ್ನಡ ಪುಸ್ತಕ ಪ್ರಾಧಿಕಾರ ತೊಗೊಳ್ತು, ಅದು 3 ಅಟೆಂಪ್ಟ್ ಮಾಡಿದೆ ಪುಸ್ತಕ ಪ್ರಾಧಿಕಾರ ಕೂಡ. ಮೊದಲನೇ ಸಲ ಅದೇ 16 ಸಂಪುಟ, ಅದನ್ನು ಮರುಮುದ್ರಣ ಮಾಡಿದ್ರು. 16 ಸಂಪುಟ ಜಾಸ್ತಿ ಅನಿಸ್ತು, 16 ಸಂಪುಟನೂ ನನ್ನ ಹತ್ರ ಇತ್ತು, ನಾನು ಇಟ್ಕೊಂಡಿದ್ದೆ ಸುಮ್ಮನೆ ಒಂಥರ ಖುಷಿಗೆ, ಈಗಿಲ್ಲ ಎಲ್ಲ ಕೊಟ್ಬಿಟ್ಟೆ ಹೇಳಿದೆ ಅದೊಂಥರ. ಆಮೇಲೆ 2ನೇ ಸಂಪುಟ ಸಣ್ಣ ಅಕ್ಷರದಲ್ಲಿ ಡಿಜಿಟಲೈಸೇಷನ್ ಆಗೋಯ್ತಲ್ಲ, ಮೊಳೆ ಜೋಡಿಸ್ತಿದ್ರು ಅವರೆಲ್ಲ ಆಗ, ಅದಾದಮೇಲೆ 2ನೇ ಸಂಪುಟದಲ್ಲಿ ಅದನ್ನು ತಂದರು ಅಂತ ಕೇಳ್ಪಟ್ಟೆ. ಇದನ್ನು ಕೂಡ ನನ್ನ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ವೀಡಿಯೋಗಳಲ್ಲಿ ಎಲ್ಲ ಮಾತುಗಳು ಬಂದಿವೆ. ನನಗೆ ಆಶ್ಚರ್ಯ ಆಗುತ್ತೆ, ಇದೇ ನೀನು GSS ಬರೆದಾಗೆ ನಾನು ಬರೆದಿನಲ್ಲಪ್ಪ ದೇವರೇ ಅಂಥೇಳಿ ಪ್ರಭಾವ ಇರುತ್ತೆ. ಒಂದು ಸ್ವಲ್ಪ ಭಾಷಣ ಮಾಡೋಕ್ಕೆ ಅವಕಾಶ ಸಿಗೋದಾದರೆ ಇನ್ನಷ್ಟು ಹೊಸ ವಿಷಯಗಳನ್ನು ಹೇಳಬಹುದು, ಆದರೆ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹೇಳ್ತಾ ಅವ್ರಿಗೂ ತುಂಬ ದೊಡ್ಡದನ್ನು ಮಾಡಬೇಕಾಗತ್ತೆ. ಈಗ ನಾವು 19ನೇ ಪುಟ ಕೊರೆ ಪ್ಯಾರಕ್ಕೆ ಬರಬೇಕು, ಅದಕ್ಕೆ ಮುಂಚೆ ನಾನು ಒಂದಷ್ಟು ಮಾತು ಹೇಳಿಬಿಡ್ತೀನಿ, ಆವಾಗ ನಾವು ಸುಮ್ಮನೆ ಓದ್ಕೊಂಡು ಹೋಗ್ಬಿಡ್ಬೋದು. ಹರಿಹರ ಮೊದಲು ಗಿರ್ಜಾ ಕಲ್ಯಾಣ ಅಂತ ಚಬ್ಬು ಕಾವ್ಯ ಬರೀತಾನೆ, ಆಮೇಲೆ ಪುರಾತನ ರಗಳೆಗಳು ನೂತನ ರಗಳೆಗಳು ಅಂತ ಬರೀತಾನೆ. ಅವನ ಪೂರ್ತಿ ರಗಳಲ್ಲಿ ಸಿಕ್ಕಿಲ್ಲ, ಅದಕ್ಕೆ ಮತ್ತೆ ಈ ಸಿಕ್ಕಿರೋದೆಲ್ಲ ಅವನದಲ್ಲ ಅಂತ ಬೇರೆ ಒಂದು ವಾದ. ಹೀಗಾಗಿ 100ಕ್ಕೂ ಮೇಲ್ಪಟ್ಟ ರಗಳೆಗಳು ಅಂತ ಸುಮ್ಮನೆ ಹೇಳಿಬಿಡ್ತಾರೆ. ಅದೇ ಒಂದು ಹರಿಹರನ ಚಾಪು ಇದೆಯಲ್ಲ ಮುದ್ರೆ, ಅದನ್ನು ಅನುಕರಿಸುವುದು ಭಾಳ ಸುಲಭ. ಒಬ್ಬ ಪ್ರಭಾವಶಾಲಿ ಕವಿ ಬಂದು ಹೋದ್ಮೇಲೆ ಕಳಪೆ ಅನುಕರಣೆಗಳು ತುಂಬ ನಡೆದ್ಬಿಡ್ತವೆ. ಕುಮಾರವ್ಯಾಸ ಬರೆದ್ಮೇಲೆ ಬೇಕಾಶನ ಷಟ್ಪದಿ ಮಹಾಭಾರತ ಬರೆದ್ಬಿಟ್ರು, ನರಹರಿ ಬರೆದ್ಮೇಲೆ ಬೇಕಾಶನ ಷಟ್ಪದಿ ರಾಮಾಯಣ ಬರೆದ್ಬಿಟ್ರು. ಆ ಥರ ಆಗುತ್ತೆ ಕಳಪೆ ಅನುಕರಣೆಗಳು, ಹಾಗಾಗೋದ್ರಿಂದ ಒರಿಜಿನಲ್ ಯಾವುದು ಅನ್ನೋ ಸಮಸ್ಯೆ ಬಂದೇ ಬರುತ್ತೆ. ಪ್ರಕ್ಷಿಪ್ತ ಅಂತೂ ಇದ್ದಂತೆ ಸೇರಿಸೋದು, ಬರೆದು ಸೇರಿಸೋದು. ಹರಿಹರ ರಗಳೆನಲ್ಲಿ ಮಾಡಿದ್ದೀರಾಯ್ತು ಅಂದರೆ ಅಚ್ಚಕನ್ನಡ ಛಂದಸ್ಸಿಗೆ ಅವನು ಮಹತ್ವವನ್ನು ಕೊಟ್ಟ. ಹರಿಹರ ಅನ್ನುವ ವಿಡಿಯೋದಲ್ಲಿ ಇದನ್ನು ನಾನು ವಿಸ್ತಾರವಾಗಿ ಹೇಳಿದ್ದೀನಿ. ಆಮೇಲೆ ಅವನ ಹರಿಹರನ ಬಗ್ಗೆ ಹೇಳ್ತಾರೆ, ರಗಳೇ ಲಲಿತ ರಗಳೇ ಮಂದಾನಿಲ್ ರಗಳೇ ಉತ್ಸಾಹ ರಗಳೇ ಅಂತ. ಆಮೇಲೆ ಅವನೇ ಉದಂಡ ಷಟ್ಪದಿ ಅಂತ ಹೇಳಿ ವೀರೇಶ ಚರಿತೆಯನ್ನು ಬರೀತಾನೆ, ಅದನ್ನು ಕೂಡ ನಾವು ಅದ್ರ ಬಗ್ಗೆ ಅದರ ಛಂದಸ್ಸಿನ ಬಗ್ಗೆ ಇಲ್ಲ ಹರಿಹರನ ಬಗ್ಗೆ ತುಂಬ ಬರೀತಾ ಇದ್ದಾರೆ ಇವರು. ಆಮೇಲೆ ಸೊ ಮುಖ್ಯವಾದ ಜಾಗಗಳನ್ನು ಮಾತ್ರ ಓದ್ತೀನಿ ನಾನು. 22ನೇ ಪುಟ 2ನೇ ಪ್ಯಾರ, ಹರಿಹರನ್ನು ಬರೆದ ರಗಳೆಗಳ ಸಂಖ್ಯೆ 101 ಎಂದು ಕೆಲವರು, 120 ಎಂದು ಕೆಲವರು, 106 ಎಂದು ಕೆಲವರು ಹೇಳುತ್ತಾ ಬಂದಿದ್ದಾರೆ. ಇವುಗಳ ಚರ್ಚೆ ಇಲ್ಲಿ ಅನವಶ್ಯಕ, ಆದರೆ ಹರಿಹರ ಅಧಿಕ ಸಂಖ್ಯೆಯಲ್ಲಿ ರಗಳೆಗಳನ್ನು ಬರೆದನೆಂಬುದು ನಿಜ. ಹರಿಹರನ ನಂತರ ಅವನಷ್ಟು ವಿಪುಲವಾಗಿ ಮತ್ತು ಸಮರ್ಥವಾಗಿ ರಗಳೆಯನ್ನು ಬರೆದವರಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ ರಗಳೆಯಲ್ಲಿ ಬರೆದ ಮೊದಲನೆಯ ಕವಿ ಮತ್ತು ಕೊನೆಯ ಕವಿ ಹರಿಹರ ಅಂತ. ಆಮೇಲೆ ನೋಡಿದ್ರೆ ಕುವೆಂಪು ರಾಮಾಯಣ ದರ್ಶನಂ ಸರಳ ರಗಳೇನಿದೆ, ಮಹಾಕವಿಯ ಬರೆದವರೆಲ್ಲ ಸರಳ ರಗಳೇನೆ ತಗೊಳ್ತಾರೆ. ಯಾರು ಇವರು ತಿರುಮಲೆ ರಾಜಮ್ಮ ನಾಟಕಗಳಲ್ಲಿ ಸರಳ ರಗಳೇನು ಬಳಸಿದ್ರು, ಕುವೆಂಪುನೂ ಬಳಸಿದ್ರು. ನಾನು ಒಂದು ಮಹಾಕಾವ್ಯ ಬರೆದೇನೆ, ಅದು ಸರಳ ರಗಳೇನೆ. ಸರಳ ರಗಳೇನೆ ಮಹಾಕವಿಗೆ ಗೊಗ್ಗೋ ಛಂದಸ್ಸು, ಕುವೆಂಪು ಅದನ್ನು ಮಹಾಛಂದಸ್ಸು ಅಂತ ಕರೆದ್ರು. 5 ಮಾತ್ರೆಯ ಲಯ ಅಂತ ಅಷ್ಟೇ, ರಾಘವಂಕ ಬರೆದ ಮಾತ್ರೆಯ ಲಯ ಬಟ್ ರಗಳೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಇದು ರಗಳೆ ಬಗ್ಗೆ ಹೇಳ್ತಾ ಇದ್ದಾರೆ, ಕೆಲವರು ತೊಟ್ಟ ರೂಪ ಇದು ಮಾತಾಡ್ತಾ ಇರೋದು ಏನೋ ಓದಲಿ ಇಲ್ಲಿ ಹರಿಹರನ ನಂತರ. ಅಷ್ಟು ಇನ್ನೂ ಕೆಲವು ರಗಳೆಯ ಕವಿಗಳ ಉಲ್ಲೇಖ ದೊರೆಯುವುದಾದರೂ ಹರಿಹರನ ನಂತರ ರಗಳೆಯ ಛಂದಸ್ಸನ್ನು ಹರಿಹರನನ್ನು ನೆನಪಿಗೆ ತರುವಂತೆ ನಿರ್ವಹಿಸಿದವರು ಹೊಸಗನ್ನಡ ಕಾಲದ ಪುಟಿ ನರಸಿಂಹಾಚಾರ್ಯರು. ಇವರ ಹೆಸರೇ ನಾ ಬಿಟ್ಟೆ.
ಗಣೇಶ ದರ್ಶನ ಮಂದಾನಿಲ ರಗಳೆಯಲ್ಲಿದೆ. ಲಯ ದಾಟಿ ಉತ್ಸಾಹವೆಲ್ಲ ಹರಿಹರನ ರಗಳೆಗಳನ್ನು ಹೋಲುತ್ತವೆ. ರಗಳೆಯ ಛಂದಸ್ಸು ಹೊಸಗನ್ನಡ ಕಾಲದಲ್ಲಿ ಸರಳ ರಗಳೆಯಾಗಿದೆ. ಇಂಗ್ಲೀಷಿನ ಬ್ಲ್ಯಾಂಕ್ ವರ್ಸ್ ಅದನ್ನು ತಗೊಂಡ್ರು ಕುವೆಂಪು. ಅದನ್ನು ಕನ್ನಡಕ್ಕೆ ಹೊಂದಿಸಿಕೊಳ್ಳುವ ಪ್ರಯತ್ನದಲ್ಲಿ ನಮ್ಮ ಕವಿಗಳ ನೆರವಿಗೆ ಬಂದದ್ದು ರಗಳೆಯ ರೂಪ. ಕುವೆಂಪು ಅವರು ಸರಳ ರಗಳೆಯನ್ನು ಸಮರ್ಥವಾಗಿ ನಿರ್ವಹಿಸಿದವರು. ಅವರ ಮಹಾ ಛಂದಸ್ಸು ಕೂಡ ಇದರ ಮುಂದುವರೆದ ಪ್ರಯೋಗ. ಇದು ತುಂಬ ಆಶ್ಚರ್ಯ ಆಗ್ತಾ ಇದೆ. ನಾನೇನು ಹೇಳ್ತೀನೋ ಅದೇ ಇಲ್ಲಿದೆ ಅಂದಾಗ ನನಗೆ ಓಹ್ ಇದೇನು ಹೀಗೆ, ನನಗೆ ಒಂಥರ ವಿಸ್ಮಯ ಆಗ್ತಾ ಇದೆ. ನಿಮ್ಮ ಈ ಪಠ್ಯವನ್ನು ಮಾಡೋದು ಹೊರಟಿದ್ದರಿಂದ ನನಗೆ ಮತ್ತು ಗುಡ್ಡೆಯನ್ನ ರಗಳೆ ಹರಿಹರನ ಇಳಿಯಾಂಡಗುಡಿ ಮರ ರಗಳೆಯಲ್ಲೇ ನಾನು ಓದಿ ತೋರಿಸಿದ್ದೀನಿ. ಗುಂಡೆಯನ್ನ ರಗಳೆ ಅಂತ ಅನಂತ್ನಾಗ್ ಇದನ್ನು ತುಂಬ ಚೆನ್ನಾಗಿ ಹೇಳ್ತಾರಂತೆ. 21ನೇ ಪುಟ ಸ್ವಲ್ಪ ಹಿಂದಕ್ಕೆ ಹೋಗಿದ್ದಿಲ್ಲ. ಕುಂಬಾರಗುಂಡೆಯನ್ನ ರಗಳೆ ಸಾಲ್ ಕಂಡು ಕಾಣಿಸ್ತು. ಕುಣಿದಾಡುತ್ತೆ ಮಡಕೆ ಗಳಂಬಾರಿಸಿ, ಕುಣಿದಾಡುತ್ತೆ ಕುಡಿಕೆ ಗಳಂಬಾರಿಸಿ, ಶಿವನಂ ಸುತ್ತಿ ಬರುತ್ತುಂಬಾರಿಸಿ, ಕುಣಿಯುತ್ತೆ ಕೊರಳೆತ್ತುತ್ತೆ ನೆರೆ ಕೂಗುತ್ತೆ ತೊರೆಯುತ್ತೆ ತೂಗಾಡುತ್ತೆ ಸುಖಿಯಾಗುತ್ತೆ ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನಂ ಮುಟ್ಟಿತು ಸತ್ಯಂ. ಆಡಿದನ ಆಡಿದನ ಆಹಾ ಶಂಕರ, ಆಡಿದನ ಗುಂಡನ ಮುಂದೀಶ್ವರ ಅಂತ ಶುರುವಾಗುತ್ತೆ. ಎಷ್ಟೊಂದು ಹೊಸನ ತಂದ ಅಂತ ಹೇಳಿ. ಮತ್ತು ರಾಘವಾಂಕನ ಬಗ್ಗೆ ಇವರು ಏನು ಬರೀತಾರೆ ಅಂತ ನೋಡೋಣ. ಅಲ್ಲಿ ಮೊದಲು ಹರಿಹರ ರಗಳಲ್ಲಿ ಬರೆದಿದ್ದರಿಂದ ಅವನ ಶಿಷ್ಯ ಮತ್ತು ಸೋದರಳಿಯ ರಾಘವಾಂಕ ಆದಾರಿ ಬಿಟ್ಟ ಷಟ್ಪದಿನ ಆರಿಸ್ಕೊಂಡ. ಷಟ್ಪದಿನೂ ಅಚ್ಚಕನ್ನಡ ಛಂದಸ್ಸು, ಷಟ್ಪದಿ ಪ್ರಕಾರದ ಪ್ರಾರಂಭಕಾರ ಅಂತ. ವೇದಗಳಲ್ಲಿದೆ ಹರಿಶ್ಚಂದ್ರನ ಕತೆ, ನಿಮಗೆಲ್ಲ ಗೊತ್ತಿರೋದು. ಸದ್ಯ ಹರಿಶ್ಚಂದ್ರ ರಾಜ್ಕುಮಾರ್ ಸಿನಿಮಾ ಬೇಕಷ್ಟೆಲ್ಲ ಬಂದಿದೆ, ಕಲರಲ್ಲೂ ಬಂತು ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ಅದಕ್ಕೂ ಮುಂಚೆ ಅದ್ಯಾವ ಸುಬ್ಬಯ್ಯ ನಾಯ್ಡು ಅಂತಿದ್ರಲ್ಲ ಲೋಕೇಶ್ ತಂದೆ ಅವರೇ ಮಾಡಿದ್ರಂತೆ ಹರಿಶ್ಚಂದ್ರ ಅಂತ. ಬೇರೆ ಬೇರೆ ಭಾಷೆಗಳಲ್ಲಿದೆ, ಸಂಸ್ಕೃತದ್ದು ಕನ್ನಡಕ್ಕೆ ಬಂದಿರೋದು, ವೇದಗಳಲ್ಲಿ ಇರೋದು ಇದು. ಇವನು ಬರೆದಿದ್ದಾಗೆ ರಾಘವ ಇವರು ಹರಿಹರನ ಕೋಪ ಮಾಡ್ತಾರೆ, ರಾಜನ ಮೇಲೆ ಬರೆದೆ ಅಂತ. ಅಯ್ಯೋ ಅದಕ್ಕೆ ಗುರುವನ್ನು ಮೆಚ್ಚಿಸೋದಕ್ಕಾಗಿ ಅವ್ನು ಬಿಟ್ಟಬಿಟ್ಟ ಮುಂದಕ್ಕೆ ಇದನ್ನ ಲೌಕಿಕನ, ಬರೀ ಸೋಮನಾಚಾರಿತ್ರ್ಯ ಶರಭಚಾರಿತ್ರ್ಯ ಮತ್ತು ಹರಿಹರ ಮಹತ್ವ ಅಂತಲೇ ಬರೆದ್ಬಿಟ್ಟ, ಸಿಕ್ಕಿಲ್ಲ ಅದು. ಆಮೇಲೆ ಯಾರೋ ಮೂರು ಜನ ಕುಕವಿಗಳು ಪ್ರತಾಪರುದ್ರನ ಆಸ್ಥಾನದಲ್ಲಿ ಕವಿಗಳಿಗೆಲ್ಲ ಅವಮಾನ ಮಾಡ್ತಿದ್ರು ಅಂತ ಹೇಳಿ ವೀರೇಶ ಚರಿತೆ ಬರೆದ, ಮೀಸಲು ಗವಿತೆಯಿಂದ ಉದ್ದಂಡ ಷಟ್ಪದಿ ಕತೆ, ವೀರಭದ್ರನ ಅವತಾರದ ದಕ್ಷಯಜ್ಞ ನಾಶ ಅದಿಟ್ಕೊಂಡು ಅದಿಗೆ ಛಂದಸ್ಸನ್ನು ಸ್ವಲ್ಪ ವ್ಯತ್ಯಾಸ ಮಾಡ್ತಾನೆ. ಹಾಗಾಗಿ ಅದನ್ನು ಯಾರಿಗೂ ಓದೋಕ್ಕೆ ಸಾಧ್ಯ ಇಲ್ಲದೆ ಮೂರು ಜನ ಕುಕವಿಗಳು ಸೋತು ಹೋಗ್ತಾರೆ. ಆಮೇಲೆ ರಾಘವೇಂದ್ರನ ರಾಘವಾಂಕನ ಕೊಲೆ ಆಗತ್ತಂತೆ. ವಚನ ವಿರೂಪಾಕ್ಷ ಅಂತ ಒಂದು ಕಾದಂಬರಿ ತಿಪ್ಪೇರುದ್ದು ಸ್ವಾಮಿಯವರು ಬರೆದಿದ್ದು, ಅದನ್ನು ಪಾಠ ಮಾಡಿದ್ದೆ. ಮತ್ತು ಅದನ್ನು ಇನ್ನೂ ಯಾರೋ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ರು, ಓಹೋ ಹಾಗಾದ್ರೆ ಕಾದಂಬರಿಯಲ್ಲಿ ಬಂದಿರೋದು ಸತ್ಯ ಅಂದ್ಕೊಂಡೆ. ಈ ಷಟ್ಪದಿ ಇದೆಯಲ್ಲ ಛಂದಸ್ಸು ನಾಲ್ಕು ಸಾಲಿಂದು, ರಾಘವಾಂಕ ಬಳಸೋದು ವಾರ್ಧಕ ಷಟ್ಪದಿ, ಕುಮಾರವ್ಯಾಸಂಗೆ ಹೋದರೆ ಬಾಮಿನಿ ಷಟ್ಪದಿ ಬರ್ತೀವಿ ನಾವು. ಹೊಸಗನ್ನಡದಲ್ಲಿ ಈ ಲಯ ಇದೆ, ಈ ಲಯ ಇದೆ, ಇಲ್ಲೆಲ್ಲೋ ಒಂದು ಪದ್ಯ ನೋಡಿದೆ ಚೆನ್ನಾಗಿದೆ. ಹಾಂ, ಇದು ರಾಘವಾಂಕನ ಹರಿಶ್ಚಂದ್ರ ಚರಿತೆಯಲ್ಲಿ ವಿಶ್ವಾಮಿತ್ರ ಬದಲು ಕಾಟ ಕೊಟ್ಟು ಮಾಯಾ ಹಂದಿಯನ್ನು ಸೃಷ್ಟಿ ಮಾಡಿ ಅದರಿಂದ ಅದನ್ನು ಬೇಟೆ ಆಡಿಕೊಂಡು ರಾಘವನು ರಾಜ ಮಂತ್ರಿ ವಿಶ್ವಾಮಿತ್ರ ಆಶ್ರಮದ ಭಾಗಕ್ಕೆ ಹೋದಾಗ ಅಲ್ಲಿ ಗಾನ ರಾಣಿಯರು ಮೂರು ಜನ ಹೊಲತಿಯರು ಅವರನ್ನು ಮದುವೆ ಆಗುವಂದ ಆಗಲ್ಲ ನಾನು ರಾಜ್ಯ ಬಿಟ್ಟೇನು ಅಂದಾಗ ರಾಜ್ಯ ಬಿಡು ಅಂತ ಹೇಳಿ ಹರಿಶ್ಚ ಕೊನೆಗೆ ಸಮಸ್ತ ಅಧಿಕಾರವನ್ನು ವಿಶ್ವಾಮಿತ್ರನು ಹರಿಶ್ಚಂದ್ರನನ್ನು ರಾಜಧಾನಿಗೆ ಕರೆದುಕೊಂಡು ಹೋಗಿ ಅಲ್ಲಿನ ಸಮಸ್ತ ಅಧಿಕಾರವನ್ನು ವಹಿಸಿಕೊಳ್ಳುವ ಉಪಾಯಕ್ಕಾಗಿ 24ನೇ ಪುಟ ವಿಶ್ವಾಮಿತ್ರ ಹರಿಶ್ಚಂದ್ರನನ್ನು ತನ್ನ ಜೊತೆಗೆ ರಥವನ್ನೇರಿ ಬಾ ಎಂದು ಕರೆಯೋ ಪ್ರಸಂಗ. ಇವು ತಲೆದೆಲ್ಲ ನೀವು ಇನ್ನೂ ಬೇಕಾಗ್ತದೆ. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದ್ದಕ್ಕೋ ಪರಿಜನದ ಭಾಗ್ಯ ಒಡವಿಗೆ ನಡೆಯುತ್ತಿದ್ದಕ್ಕೋ ಅಂತ ಅದು ಎಲ್ಲ ಪದ್ಯಗಳು ಬಾಯ್ಪಾಠನೇ ಆಗಿಬಿಟ್ಟಿರು. ಬೇಕಾಷ್ಟು ಕ್ಲಾಸಿಗೆ ಪಾಠ ಮಾಡಿ ಮೂರನೇ ಪದ್ಯ ರಾಘವಾಂಕಂದೆ ಯಾವಾಗಲೂ ಹರಿಹರ ನಂತರ ರಾಘವಾಂಕ ಬರಲೇಬೇಕು, ಅಷ್ಟು ಮಹತ್ವದ ಕವಿ. ಆಮೇಲೆ ಆ ಒಂದು ಬೇರೆ ಬಿಸುಡದಿರು ಬಿಸುಡದಿರು ಬೇಡ ಬೇಡ ಕಟಕಟ ನನ್ನ ಮಗನಲ್ಲ ನಿಮ್ಮ ನಿನ್ನ ಮಗನೆಂದು ಚಂದ್ರಮತಿ. ಆಮೇಲೆ ಹೌಕಚ್ಚಿ ಸತ್ತಾಗ ಅವಳು ವಿಲಾಪ ಇದೆಲ್ಲ ಬೇಕು. ಅಷ್ಟು ಭಾಳ ಸ್ವಾರಸ್ಯಕರವಾದ ರಾಘವಾಂಕನ ಶ್ರೇಷ್ಠವಾದ ಕವಿಯವೇ ಅವನ ಮೊದಲ ಕಾವ್ಯ. ಗುರು ಕೋಪ ಮಾಡಿಕೊಂಡ ಕಾವ್ಯವೇ ಮೊದಲ ಶ್ರೇಷ್ಠವಾದ ಕಾವ್ಯ. ಅಲ್ಲಿ ನೋಡಿನಿ ವಿಶ್ವಾಮಿತ್ರ ತನ್ನ ಜೊತೆಗೆ ರಥವನ್ನೇರಿ ಬಾ, ಉಪಾಯಕ್ಕಾಗಿ ವಿಶ್ವಾಮಿತ್ರ ಹರಿಶ್ಚಂದ್ರನನ್ನು ರಥವನ್ನೇರು ಬಾ, ಎಲ್ಲ ಕಳ್ಕೊಂಡು ಅವನು ರಥ ಹತ್ತಿದ್ರೆ ಕೊನೆಗೆ ಅವಾಗ ಅವನು ಸ್ವಲ್ಪ ಅಸತ್ಯ ಶುದ್ಧಿ ಮಾಡಬೇಕಲ್ಲ. ಎಷ್ಟು ನಾಟಕೀಯತೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಡರಥವನ್ನೇರಿಕೊಳ್ಳು ಒಲ್ಲೆ, ಏಕೆ ಒಲ್ಲೆ? ಪರರ ಒಡವೆ ಏನಾಗೋದು, ಏಕಾಗೋದು ಇತ್ತೆ ಇತ್ತಡೆ ಕೊಳಲು ಬಾರದು,
ಅದೇನು ಕಾರಣಂ ಬಾರದು? ಯಮಗಂ ಪ್ರತಿಗ್ರಹಂ ಸಲ್ಲದು. ಕಡೆಗೆ ನಿನ್ನೊಡವೆ ಅಲ್ಲವೇ? ಅಲ್ಲ. ಏಕಲ್ಲ? ಕೊಡದ ಮುನ್ನ ಎನ್ನೊಡವೆ, ಕೊಟ್ಟ ಬಳಿಕ ಎನಗೆ ಎಲ್ಲಿಯ ಒಡವೆ ಎಂದು ಅರರೇ ದಾನಿಗಳ ಬಲ್ಲಹನು ಮುನಿಯೊಡನೆ ಸುಳ್ಳು ನುಡಿಗೊಟ್ಟನು. ನಾಟಕೀಯತೆ. ರಾಘವಕನ್ ಪದ್ಯವನ್ನು ಬರಿತಾ ಇದ್ದಾರೆ, ನಾನು ಅದನ್ನು ಓದಿ ತೋರಿಸ್ತೇನೆ, ಎಷ್ಟು ಚೆನ್ನಾಗಿದೆ ಅಂತ. 24ನೇ ಪೇಜಲ್ಲಿದ್ದೀನಿ ನಾನು. ಹಾಗಾಗಿ ಅದನ್ನು ಈ ಪದ್ಯದ ರಚನೆಯನ್ನು ಗಮನಿಸಿದರೆ ಮಾತಿಗೆ ಮಾತು ಕೊಡುವ ನಾಟಕೀಯ ಗುಣ ಕಾಣಿಸುತ್ತದೆ ಅಂತ ಹೇಳ್ತಾರೆ. ಮತ್ತು ಇನ್ನೆರಡು ಪದ್ಯದವನ್ನು ಹೇಳ್ತಾರೆ. ಭಾಷೆ ಹಾಸು ಬಿಸು ನೋಡಬಹುದು. ಬಿಸಿಲಾಗಿ ಬಿರುಗಾಳಿಯಾಗಿ ಕಲುನೆಲನಾಗಿ ವಿಷಮಗ್ನಿಯಾಗಿ ನಾನಾ ಕ್ರೂರ ಮೃಗವಾಗಿ ಮಸಗಿ ಘೋರಾರಣ್ಯವಾಗಿ ಕವಿಯುವ ಭೂತ ಭೇದಾಳರಾಗಿ 25ನೇ ಪೇಜು. ಪದವಿನ್ಯಾಸ ಭಂಗಿಯನ್ನಾಗಲಿ ಮಲೆತು ಬೆನ್ನಟ್ಟುವ ಮಹಾರಿ ಷಡ್ವರ್ಗಮಂ ಗೆಲಲರಿಯದವನ ಆವಹಗೆಗಳಂ ಗೆಲುವೆ ನಿನ್ನೊಳಗೆ ಕರ್ಣವ ಸಂತ ಬಿಡಲರಿಯದವನ ಆವದೇಶವಂ ಸಂತ ಬಿಡುವೆ. ವಿಶ್ವಾಮಿತ್ರನ್ ಕೇಳ್ತಾ ಇದ್ದೇನೆ, ರಾಘವಂಕ ರಾಜ ಆಗ್ತೀನಿ ಅಂತೀಯಲ್ಲಯ್ಯ, ಏನಿದೆ ನಿನಗೆ ಗುಣ, ಹೇಗಾಗ್ತೀಯ ನೀನು ರಾಜ ಅಂತ ಕೇಳ್ತಾ ಇದ್ದಾನೆ ಅಂಥೇಳಿ. ಸೊ ರಾಘವಾಂಕನಿಂದ ಮೊದಲು ಮಾಡಿಕೊಂಡು ಆ ಪೇಜಿನ ಕೊನೆ ಭಾಗ್ಯ ಕೊನೆ ಪ್ಯಾರ 25ನೇ ಪುಟ. ರಾಘವಾಂಕನಿಂದ ಮೊದಲು ಮಾಡಿಕೊಂಡು 19ನೇ ಶತಮಾನದವರೆಗೆ ರಚಿತವಾದುದು ಎಂದು ತಿಳಿದಿರುವ ಷಟ್ಪದಿ ಕಾವ್ಯಗಳನ್ನು ಪಟ್ಟಿ ಮಾಡಿದರೆ ಅವು 130ರವರೆಗೆ ಆಗುತ್ತವೆ ಅಂತ ಹೇಳ್ತಾರಂತೆ. ಇವು ಹೇಳಿದಲ್ಲ ನಾನು ಏನಾಯ್ತಂದರೆ, ಈಗ ನಾವು 13ನೇ ಶತಮಾನದಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ತಾ ಇದ್ದೀನಿ. ಈಗ ನಾವು ಮುಂದಿಂದು ಇವರು ಕುಮಾರವ್ಯಾಸನ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಕೀರ್ತನ ಸಾಹಿತ್ಯ ಕನಕದಾಸರು ಮತ್ತು ಪುರಂದರದಾಸರು ಬರೀಬೇಕು, ಮತ್ತು ಸರ್ವಜ್ಞ ಬರೀಬೇಕು, ತ್ರಿಪದಿ ರೂಪ ಮಾತಾಡ್ತಾ ಇರೋದು. ಅದರಿಂದ ಛಂದಸ್ಸಿಗೆ ಪ್ರಾಮುಖ್ಯ. ನಾಲ್ಕದೇ ಹೆಸರನ್ನು ಹೇಳ್ತಾ ಇದ್ದೀನಿ, ನಂದೊಂದು ಪ್ಯಾಷನ್, ಅದರಿಂದ ಹೇಳ್ತಾ ಇದ್ದೀನಿ. ಮುದ್ದಣ್ಣನ ಬರ್ತಾರೆ, ಅಲ್ಲಿಗೆ ಬಂದರೆ ಗದ್ಯ ಅಂತ. ಆಮೇಲೆ ಹೊಸಗನ್ನಡ. ಆದ್ದರಿಂದ ನಾನು ಇನ್ನೊಂದು 2-3 ನಿಮಿಷದಲ್ಲಿ ಮುಗಿಸ್ಬೇಕು. ಕೊನೆಯ ಪೇಜಿಗೆ ಬನ್ನಿ. ನಾನು ಹೇಳಿದೆ ಈಗ ಏನು ಹೇಳಿದೆ ಅಂದರೆ, ರಾಘವಾಂಕನ ನಂತರ ಕೀರ್ತನ ಸಾಹಿತ್ಯ ಕನಕದಾಸರು ಪುರಂದರದಾಸರು, ಅದು ಅಷ್ಟೇ ವಚನ ಸಾಹಿತ್ಯ ಥರ. ಅರೆ ರಾಗ ತಾಳ ಲಯ ಎಲ್ಲ ಹೇಳಿಬಿಟ್ರು, ವಚನಗಳ ಥರ ಸುಮ್ಮನೆ ಬಿಡಲಿಲ್ಲ. ಈ ರಾಗದಲ್ಲಿ ಹಾಡಿ ಈ ಅಂತ ಕೀರ್ತನ ಸಾಹಿತ್ಯ ಅಂತ ಹೇಳ್ತಾರೆ. ಕುಮಾರವ್ಯಾಸ ಕೂಡ ಬರಬೇಕಿಲ್ಲ, ಏಕೆಂದರೆ ಭಾಮಿನಿ ಷಟ್ಪದಿ ಷಟ್ಪದಿ ಅಂತ ಹೇಳೋದು ಪರಿಗಣಿಸ್ದಲ್ಲೇ ಬಿಟ್ಬಿಡೋಕ್ಕಾಗಲ್ಲ ಅವನನ್ನು. ಆಮೇಲೆ ತ್ರಿಪದಿ ಸರ್ವಜ್ಞ 3 ಸಾಲಿಂದು. ಆಮೇಲೆ ಸಾಂಗತ್ಯದ ಬಗ್ಗೆ ಬರಬೇಕು, ರತ್ನಾಕರ ವರ್ಣಿ ಬಗ್ಗೆ ಬರಬೇಕು. ಇಲ್ಲಿ ಎಲ್ಲೋ ಒಂದು 2 ಸಾಲು ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಮುಂದಿನ ನಾನು ಹೇಳ್ತಾ ಇರುವ ರೀತಿಯಿಂದ ಬರೀ ಛಂದಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ನಾವಿಲ್ಲಿ ನೋಡ್ಕೊಳ್ಬಹುದು. ಮತ್ತು ಗದ್ಯ ಎಲ್ಲಿ ಬರುತ್ತೆ ಅಂದರೆ, ಮುದ್ದಣ್ಣನ ಕಾಲಕ್ಕೆ ಗದ್ಯ ಬರುತ್ತೆ ಅಂಥೇಳಿ ನಾನು ಕೊನೆಯ ಪೇಜ್ಗೆ ಹೋಗ್ತಾ ಇದ್ದೀನಿ. ಇವತ್ತೇ ಮುಗಿಸ್ಬಿಡೋಣ. ಇನ್ನೊಂದು ಭಾಗ ಅಂದರೆ ತೀರಾ ಕಡಿಮೆ ಪೇಜ್ ಉಳಿತು, 33 2nd ಪ್ಯಾರ. ಇಲ್ಲಿಂದ ಮುಂದೆ ಹೊಸಗನ್ನಡ ಸಾಹಿತ್ಯ ಅನೇಕ ಮುಖವಾಗಿ ಬೆಳೆದಿದೆ. ಹಿಂದಿನ ಸಾಹಿತ್ಯ ಪರಂಪರೆಯಿಂದ ತೀರಾ ಭಿನ್ನವಾದ ದೃಷ್ಟಿ, ಧ್ಯೇಯ, ಧೋರಣೆ, ಶೈಲಿಗಳಲ್ಲಿ ಹೊಸತನವನ್ನು ಪ್ರಕಟಿಸಿಕೊಂಡಿದೆ. ಸಾಮಾನ್ಯವಾಗಿ ನವೋದಯ, ಅರುಣೋದಯ, ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯ, ಸ್ತ್ರೀವಾದ, ನಾನೇ ಮಾಡಿದ್ದೀನಿ ವಿಡಿಯೋ, ನಮಗೆ ಬಾಯ್ಪಾಠ ಆಗೋಗಿದೆ. ಇವರು ಹೇಳ್ತಾರೆ ಬರೀ ಆ ಥರನೂ ನೋಡಬೇಡಿ, ಆ ಥರನೇ ನೋಡಬೇಡಿ. ಭಾವಗೀತೆ, ಕಾದಂಬರಿ, ಕತೆ, ಪ್ರಬಂಧ, ಜೀವನ ಚರಿತ್ರೆ, ನಾಟಕ, ಮಹಾಕಾವ್ಯ, ಇದಕ್ಕೇನು ಸೇರಿಸೋಣ? ಪ್ರವಾಸ ಪ್ರಬಂಧ ಸೇರಿಸೋಣವಾ? ಆತ್ಮಕಥೆ ಸೇರಿಸ್ಬೋದಲ್ವೇ? ಆಮೇಲೆ ವಿಮರ್ಶೆ ಸೇರಿಸ್ಬೋದು. ಬಿಟ್ಟೋಗಿದೆ ನೋಡಿ ಇವೆಲ್ಲ ನಾನು ಹೇಳ್ತಾ ಇರೋದಿಲ್ಲ, ಯಾಕೆಂದರೆ ಇವ್ರು ಬಂದಿದ್ದಕ್ಕೂ ಮತ್ತೆ ಅಲ್ಲಿ ಬರೀತಾರೆ ನವೋದಯ, ಪ್ರಗತಿಶೀಲ, ನವ್ಯ ಚಳುವಳಿ ಹೇಳ್ತಾರೆ, ನವ್ಯೋತ್ತರ ಬಿಟ್ಟಿದ್ದಾರೆ, ದಲಿತ ಬಂಡಾಯ ಬಿಟ್ಟಿದ್ದಾರೆ. ಆದರೆ ಅವ್ರ ಕಾಲಕ್ಕೆ ಅದು ಬರೆಯುವಷ್ಟು ಹರಳಗಟ್ಟಿರಲಿಲ್ಲ. ಹೀಗೆ ಕೊನೆ ಪ್ಯಾರ. 1000 ವರ್ಷಗಳಿಗೂ ಮೀರಿದ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬೇರೆ ಬೇರೆಯ ಕಾಲಮಾನಗಳಲ್ಲಿ ಸಾಹಿತ್ಯವು ತಾಳಿದ ಕೆಲವು ರೂಪಗಳನ್ನು ನೋಡಿದ ಮೇಲೆ ಅನ್ನಿಸುವುದಿಷ್ಟು. ಒಂದೊಂದು ಕಾಲಮಾನದಲ್ಲೂ ಬದಲಾದ ಕವಿ ಮನೋಧರ್ಮ ತನ್ನ ಅಭಿವ್ಯಕ್ತಿಯ ಮಾಧ್ಯಮಗಳನ್ನು ಬದಲಾಯಿಸಿದ್ದರಿಂದ ಹೆಸರಿಸಬಹುದಾದ ಸಾಹಿತ್ಯ ರೂಪಗಳೇನೋ ಆವಿಷ್ಕಾರಗೊಂಡವು. ಆದರೆ ಈ ರೂಪದ ಬದಲಾವಣೆಯ ಒಂದೊಂದು ಹಂತವು ಕನ್ನಡ ಸಾಹಿತ್ಯದ ಕ್ರಾಂತಿಘಟ್ಟವಾಗಿವೆ ಎಂದು ಹೇಳಲು ಬಾರದು. ಎಲ್ಲವೂ ಕ್ರಾಂತಿಘಟ್ಟ ಏನಲ್ಲ, ವೈವಿಧ್ಯತೆ ಇರುತ್ತೆ. ಇದನ್ನು ಮುಂದಕ್ಕೆ ಪೂರ್ತಿ ರಿಪೀಟ್ ಮಾಡ್ತಾರೆ, ಅಲ್ಲಿ ಕೀರ್ತನೆ ಬರ್ತಾ ಇದೆ ನೋಡಿ. ಒಟ್ಟಿನಲ್ಲಿ ಕೊನೆಯ ಪ್ಯಾರ 23-34 ಪೇಜು. ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯವನ್ನು ಮಾರ್ಗ ಸಂಸ್ಕೃತ ದೇಸಿ ಅಚ್ಚಗನ್ನಡ ಛಂದಸ್ಸು ಛಂದಸ್ಸಿಗೆ ಸಂಬಂಧಪಟ್ಟ ಮಾತ್ರ ಆಧುನಿಕ ಎಲ್ಲ ಹಳೆಯ ಲಯಗಳ ಅಂತರ್ಗತವಾಗಿವೆ ಎಂದು ವಿಭಾಗಿಸಿ ನೋಡುವುದರ ಜೊತೆಗೆ ಪಂಪನ ನಂತರ ಕನ್ನಡ ಸಾಹಿತ್ಯ ನಿಜವಾಗಿಯೂ ಬದಲಾದದ್ದು ಕೇವಲ 2 ಘಟ್ಟಗಳಲ್ಲಿ ಮಾತ್ರ ಅಂತ. ಯಾವುದಾದ್ರು ಮೊದಲನೇದು ವಚನಕಾರರು, ಆಮೇಲೆ ಹರಿಹರ ರಾಘವಾಂಕ ಅಷ್ಟೇ. ಆಮೇಲೆ ಎಲ್ಲ ಒಂದು ಸ್ವಲ್ಪ ಬದಲಾವಣೆ ಜೊತೆಗೆ ಅದೇನೇ ಮುಂದುವರೆದಿದೆ ಅನ್ನುವುದನ್ನು ಹೇಳ್ತಾರೆ. ಒಂದಿಷ್ಟು ಅಡಿ ಟಿಪ್ಪಣಿಗಳನ್ನು ಕೊಡ್ತಾರೆ. ವಾಸ್ತವವಾಗಿ
ಇಲ್ಲಿ ನಾನು ಕವಿಗಳ ಹೆಸರನ್ನು ನಾನು ಸೇರಿಸಿದ್ದೀನಿ, ಬಟ್ ಅವರು ಇಟ್ಟ ಹೆಜ್ಜೆ ಅದು ಮಾತ್ರ ಮುಖ್ಯ. ಅವ್ರಿಗೆ ತೊಟ್ಟ ರೂಪ, ನೀವು ಪ್ರಶ್ನೆ ಎಲ್ಲಿ ಬರಬಹುದು ಅನ್ನೋದನ್ನು ಮಾತ್ರ ಗಮನಿಸಿ ಇಡೀ 1,000 ವರ್ಷದ ಇತಿಹಾಸವನ್ನು ಸಬ್ಜೆಕ್ಟ್ ಆ್ಯಂಡ್ ಫಾರಮ್, ಈಗ ಇಂಗ್ಲೀಷ್ನ ಹೇಳೋದಾದರೆ ಸಬ್ಜೆಕ್ಟ್ ಇಟ್ಟ ಹೆಜ್ಜೆ ಏನು ಮಾಡಿದ್ರು ಏನು ಬರೆದ್ರು ಯಾವ ಥರ ಯಾವ ಛಂದಸ್ಸಿನಲ್ಲಿ, ತೊಟ್ಟ ರೂಪ ಅಂದರೆ ಛಂದಸ್ಸು, ಇಟ್ಟ ಹೆಜ್ಜೆ ಅಂದರೆ ಅವರು ಏನು ಬರೆದ್ರು, ಇದನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು ಈ ಪ್ರಬಂಧವನ್ನು ಅಭ್ಯಾಸ ಮಾಡಬೇಕು. ನಮಸ್ಕಾರ.